ನಮಸ್ಕಾರ ಎಲ್ರಿಗೂ ಡಿಆರ್ ಎಸ್ ಶೋಗೆ ಸ್ವಾಗತ ಎಂದಿನಂತೆ ಭರತ್ ಚಿಪ್ಲಿ ಜಾಯಿನ್ ಆಗಿದ್ದಾರೆ ಬಟ್ ಇವತ್ತು ವಿಶೇಷ ಗೆಸ್ಟ್ ಯಾರಪ್ಪ ಅಂತ ಹೇಳಿದ್ರೆ ಕನ್ನಡ ಕಾಮೆಂಟ್ರಿ ಬಾಕ್ಸ್ ಅಲ್ಲೇ ಕಂಚಿನ ಕಂಠ ಅಂತ ಹೆಸರುವಾಸಿ ಆಗಿರೋ ಆ ಎನರ್ಜಿ ಯಾರು ಮಾಡಕ್ ಆಗದಿರೋ ಅಂತ ಸುಮೇಶ್ ಗೋಣಿ ಉರ್ಫ್ ಶಂಕರ್ ನಾಗ್ ನಮ್ ಜೊತೆ ಜಾಯಿನ್ ಆಗಿದ್ದಾರೆ ಗೆ ಸ್ವಾಗತ ನಮಸ್ಕಾರ ಭರತ್ ಚಿಪ್ಲಿ ಅವ್ರೂ ಕೂಡ ಅಲ್ಲ ನಂಗೆ ಏನ್ ಬರ್ತಾ ನಿದ್ದೆ ಬಂದಲ್ಲ ನಂಗೆ ನಿದ್ದೆ ಬಂದಲ್ಲ ನಾಳೆ ಆರ್ ಸಿ ಬಿ ಸಿ ಎಸ್ ಕೆ ಅಂತ ನಿದ್ದೆ ಬಂದಲ್ಲ ನಾಳೆ ಇವತ್ತೇ ನೀನ್ ನಿದ್ದೆ ಕಳ್ಕೊಂಡ್ರಿ ಹೆಂಗಯ್ಯ ಅಯ್ಯೋ ಅಲ್ಲಿ ಧೋನಿ ಕ್ಯಾಪ್ಟನ್ ಬೇರೆ ಆಗ್ಬಿಟ್ಟಾರಲ್ಲ ಸ್ವಲ್ಪ ಯೋಚನೆ ಧೋನಿ ಕ್ಯಾಪ್ಟನ್ ಅಂದ್ರೆ ಗೋಣಿ ಯಾಕೆ ಯೋಚನೆ ಆಹಾ ಆಹಾ ನಿಮ್ಮ ಈ ಪದ ಪುಂಜದ ಸಾಲುಗಳಿಗೆ ನಾನು ಮಾರ ಹೋದೆ ನಾಳೆ ಮ್ಯಾಚ್ ಬರೋಣ ಇವತ್ತಿನ ಮ್ಯಾಚ್ ಗಿಂತ ಮುಂಚೆ ನೆನ್ನೆ ಮ್ಯಾಚ್ ಒಂಚೂರು ಮೆಲ್ಕಾಕ್ಬೇಕು ಭರತ್ ಚಿಪ್ಲಿ ಅವ್ರೆ ಗೆಲ್ಲಬೇಕಾದಂತ ಸಂದರ್ಭ ರಿಂಕು ಸಿಂಗ್ ಭಾರಿ ಖುಷಿ ಆಗತ್ತೆ ಯಂಗ್ಸ್ಟರ್ ಗಳು ಈ ತರ ಪರ್ಫಾರ್ಮ್ ಮಾಡ್ತಾ ಇದಾರೆ ಬಿಗ್ ಸ್ಟೇಜ್ ಅಲ್ಲಿ ಎಷ್ಟು ಆಗಿದ್ರು ಅಂದ್ರೆ ಸುಮಾರು ವರ್ಷದಿಂದ ಇದಾರೆ ಟೀಮ್ ಅಲ್ಲಿ ಸೊ ಹಾಗಾಗಿ ಆ ಒಂದು ಅರ್ಥ ಹೇಗಿದೆ ಈ ಪ್ರೆಷರ್ಸ್ ಹೇಗಿದೆ ಈ ಗೇಮ್ದು ಅಂತ ಬ್ಯಾಟಿಂಗ್ ಆಡ್ತಾ ಇದ್ ನೋಡಿದ್ರೆ ಅವರೇ ಡಾಮಿನೇಟ್ ಮಾಡೋಕ್ ಶುರು ಮಾಡಿದ್ರು ನಿತೀಶ್ ರಾಣಾಗೆ ಬಾಲ್ಯ ಸಿಗ್ತಾ ಇರಲ್ಲ ಸರಿಯಾಗಿ ಕೊನ್ ಕೊನೆಗೆ ಆ ಒಂದು ಫಿಫ್ಟಿ ಫೈವ್ ಸಿಕ್ಸ್ಟಿ ರನ್ ಪಾರ್ಟ್ನರ್ಶಿಪ್ ಅಲ್ಲಿ ಅರೌಂಡ್ ಏಟಿ ಪರ್ಸೆಂಟ್ ಅವರೇ ಸ್ಕೋರ್ ಮಾಡಿದ್ದಾರೆ ಸೊ ಅದೇ ಹೇಳುತ್ತೆ ಕ್ಲಿಯರ್ ಆಗಿ ಟ್ಯಾಲೆಂಟ್ ಇದೆ ಇವ್ರಿಗೆ ಅಂಡ ಪ್ರೆಷರ್ ಸಿಚುವೇಶನ್ ಚೆನ್ನಾಗಿ ಆಡ್ತಾರೆ ಅದು ಆರ್ ಡೈ ಗೇಮ್ ಅಲ್ಲಿ ಅಂತ ಸೊ ಲಾಂಗ್ ವೇ ಟು ಗೋ ಫುಲಿ ಹಿಂಗೆ ರನ್ಸ್ ಬರ್ತಾ ಇದ್ದು ಮೇಲೆ ಆಡ್ಲಿ ಗೋಣಿ ಅವರು ಎಷ್ಟು ಚೆನ್ನಾಗಿ ಪ್ರಿಪೇರ್ ಆಗಿ ಬರ್ತಾರೆ ಕಾಮೆಂಟ್ರಿಗೆ ಅಂದ್ರೆ ಒಂದು ಬುಕ್ಕೇ ಇರುತ್ತೆ ಎರಡು ಟೀಮ್ ಇಷ್ಟು ಮ್ಯಾಚ್ ಏನೇನ್ ಮಾಡಿದ್ದಾರೆ ಓಪನಿಂಗ್ ಪಾರ್ಟ್ನರ್ಶಿಪ್ ಏನು ಈ ಕಡೆ ಇನ್ನೊಂದು ಟೀಮ್ ಏನ್ ಮಾಡಿದೆ ಅವ್ರ ಪಾಯಿಂಟ್ಸ್ ಎಷ್ಟು ಎಲ್ಲ ಸೂಪರ್ ಆಗಿ ಪ್ರಿಪೇರ್ ಆಗಿ ಬರ್ತಾರೆ ಹಾಗಾಗಿ ನಿಮ್ಗೆ ಮಾಹಿತಿ ಕರೆಕ್ಟ್ ಆಗಿ ಕೊಡ್ತಾರೆ ಅವರ ಒಂದು ಅದ್ಭುತವಾದ ವಾಯ್ಸ್ ಅಲ್ಲಿ ಅಂತಾನೆ ಹೇಳ್ತೀನಿ ನಮ್ದೆಲ್ಲ ಒಂದ್ ಸ್ವಲ್ಪ ಆದ್ರೆ ನಿಜವಾಗ್ಲೂ ಗೋಣಿ ಅವರದೇ ವಾಯ್ಸ್ ಹಾ ಹೇಳೋ ಪ್ರಾಸಬದ್ಧವಾಗಿ ನೀವು ಇಲ್ಲಿ ಪೀಠಕ್ಕೆ ಆಗ್ತಾ ಇದ್ದೀರಾ ಬಟ್ ಒಂದು ಏನಂದ್ರೆ ಜೋನಿ ಸರ್ ಅಬ್ಸರ್ವ್ ಮಾಡಿದ್ರೆ ಈ ರಾಜಸ್ಥಾನ್ ರಾಯಲ್ಸ್ ಗೆಲ್ತಾ ಇರೋದಿಲ್ಲ ಜಾಸ್ ಭಟ್ಲರ್ ಬ್ಯಾಟಿಂಗ್ ನಿಂದಾನೆ ಅಂದ್ರೆ ಮೇನ್ ಒಬ್ನೇ ಜಟ್ಲರ್ ಅವರು ನಿಂತ್ಕೊಂಡು ಪಾವೇ ಅಲ್ಲಿ ಒಂದು ಮೊಮೆಂಟಮ್ ಕೊಟ್ಟಾಗ್ಲೆಲ್ಲ ಇವ್ರು ಗೆದ್ದಿದ್ದಾರೆ ದೊಡ್ಡ ದೊಡ್ಡ ಸ್ಕೋರ್ ಬಂದಿದೆ ಅದನ್ನ ಬೌಲರ್ಸ್ ಡಿಫೆಂಡ್ ಮಾಡಿದ್ದಾರೆ ಬಟ್ ಅಕಸ್ಮಾತ್ ಯಾವಾಗ ಯಾವಾಗ ಜಾಸ್ ಬಟ್ಲರ್ ಅವರು ಬೇಗ ಔಟ್ ಆಗಿದ್ದಾರೆ ಆ ರೀತಿಯಾದಂತ ಇನ್ನಿಂಗ್ಸ್ ಬರಲ್ಲ ಸ್ಯಾಮ್ಸನ್ ಟ್ರೈ ಮಾಡಿದ್ರು ಬಿಡಿ ಬಟ್ ಜಾಸ್ ಬಟ್ಲರ್ ರೇಂಜ್ ಅಲ್ಲಿ ಬರಲ್ಲ ಯಾಕಂದ್ರೆ ಒಂದು ಹಾಫ್ ಸೆಂಚುರಿ ಆದ್ಮೇಲೆ ಇವ್ರ ಸ್ಟ್ರೈಕ್ ರೇಟ್ ನೂರ ಎಂಬತ್ತು ನೂರ ತೊಂಬತ್ತು ಇನ್ನೂರ್ ಕಡೆ ಹೋಗ್ತಾ ಇರುತ್ತೆ ಸಿಕ್ಸ್ ಸಿಕ್ಸ್ ಎಲ್ಲ ಇರ್ತಾರೆ ಸೊ ಯಾವ ಪಿಚ್ ಅಲ್ಲಿ ನಾವು ಒನ್ ಏಯ್ಟಿ ಅಥವಾ ಒನ್ ನೈನ್ಟಿ ಪಾರ್ ಸ್ಕೋರ್ ಅಂತೀವಿ ಅಲ್ಲಿ ಟೂ ಟೆನ್ ಬಂದ್ಬಿಡುತ್ತೆ ಸೊ ಒಂದು ಇಪ್ಪತ್ತು ರನ್ ಎಕ್ಸ್ಟ್ರಾ ಒಂದು ಹದಿನೈದು ರನ್ ಎಕ್ಸ್ಟ್ರಾ ಈ ರೀತಿ ಕೊಟ್ಬಿಟ್ಟು ಅವರ ಬೌಲಿಂಗ್ ಯೂನಿಟ್ ಗೆ ಸ್ವಲ್ಪ ಅವರು ಕ್ವಶನ್ ಕೊಡ್ತಾ ಇದ್ದಾರೆ ಬಟ್ ಆ ಕ್ವಶನ್ ಇಲ್ಲ ಅಂತ ಹೇಳಿದ್ರೆ ಪುಷ್ ಅರೌಂಡ್ ಆಗ್ತಾ ಇದಾರೆ ಆರ್ ಆರ್ ಸೊ ಗೋಣಿ ಅವ್ರು ಹೇಳ್ತಾ ಇರೋದೇನು ಅಂದ್ರೆ ಬಟ್ಲರ್ ಅವ್ರ ಔಟ್ ಆದ ಮೊಮೆಂಟ್ ಇಂದ ಮೊಮೆಂಟಮ್ ಇರಲ್ಲ ಅಂತ ಹೇಳ್ತಾ ಇರೋದು ಚಿಪ್ಲೆ ಅವರ ಹಂಗೆ ಆಯ್ತಲ್ಲ ನೀವು ಎರಡು ಮ್ಯಾಚ್ ಅವ್ರು ಸೋತಿದ್ ನೋಡಿ ಅವರು ಸ್ಲೋ ಸ್ಟಾರ್ಟೇ ಮಾಡಿದ್ದು ಆ ಮುಂಬೈ ಇಂಡಿಯನ್ಸ್ ಮೇಲೆ ಸೋತಾಗ ಅವ್ರ ಐವತ್ ಹೊಡೆದ್ರು ಕೂಡ ಅಷ್ಟೊಂದ್ ಜೋರಾಗಿ ಬಂದೇ ಇಲ್ಲ ಇನಿಂಗ್ಸ್ ಅವರು ಬೌಂಡ್ರಿಗಳೇ ಹೊಡಿಯಕ್ ಆಗ್ಲಿಲ್ಲ ಚೆನ್ನಾಗ್ ಬೌಲಿಂಗ್ ಕೂಡ ಮಾಡಿದ್ರು ಸ್ವಲ್ಪ ಕಷ್ಟ ಆಯ್ತಾ ವಿಕೆಟ್ ಅಂಚೂರು ನಿಂತು ಬರ್ತಾ ಇತ್ತ ಬಟ್ ಅದಕ್ಕಿಂತ ಬೌಲಿಂಗು ಪ್ಲಾನ್ ಮಾಡ್ಕೊಂಡ್ ಬಂದ್ ಎಕ್ಸಿಕ್ಯೂಟ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ಅವರು ಸ್ಟ್ರಗಲ್ ಮಾಡಿದ್ರು ಅವರು ಬಿಗ್ ಸ್ಕೋರ್ ಬರ್ಲಿಲ್ಲ ಮ್ಯಾಚ್ ಸೋತ್ರು ಈಗ ನಿನ್ನೆ ಮ್ಯಾಚ್ ಅಷ್ಟೇನೆ ಬಿಗ್ ಸ್ಕೋರ್ ಬರ್ಲಿಲ್ಲ ಬಟ್ಲರ್ ಇಂದ ಮ್ಯಾಚ್ ಸೋತ್ರು ಸೊ ಜಾಸ್ತಿ ಬಾಸ್ ಬಹಳ ಇಂಪಾರ್ಟೆಂಟ್ ಆಗ್ತಾರೆ ಆರ್ ಆರ್ ಗೆಲ್ಬೇಕು ಇನ್ ಮುಂದೆ ಹೋಗ್ತಾ ಅಂತ ಚರ್ಚೆ ನಡೀತಾ ಇರೋದು ಗೋಣಿಯವರ ಇನ್ನೊಬ್ಬ ಇಂಟ್ರೆಸ್ಟಿಂಗ್ ಯಂಗ್ಸ್ಟರ್ ನೆನ್ನೆ ಪಾದಾರ್ಪಣೆ ಮಾಡಿದ್ದು ಕೆ ಕೆ ಆರ್ ಪರವಾಗಿ ಅವರು ಕೂಡ ಮೊದಲನೇ ಪಂದ್ಯದಲ್ಲೇ ಒಳ್ಳೆ ಪ್ರದರ್ಶನ ಬಾಂಗ್ಲಾಯಿ ಬಾಲ್ ಬಾಲು ಕೀಲ ಏನೋ ಕನ್ನಡದಲ್ಲಿ ಬೆಂಗಾಲಿ ಬೇರೆ ಕಲ್ತ್ಬಿಟ್ಟು ಕಲ್ತಿದ್ದೇನೆ ಕಾಳಾಕದಕ್ ಕಲ್ತಿದ್ದು ಅವ್ರ ಮನೆಯವರು ಬೆಂಗಾಲಿಂದ ನೋಡಿ ಬಲೆ ಕಿಲಾಡಿ ಅಲ್ಲ ಜನರೇ ಸೊ ನೆನ್ನೆ ಈಗ ನೋಡಿ ಕೆ ಕೆ ಆರ್ದು ಐ ಥಿಂಕ್ ಅವ್ರದ್ದು ಹೇಳ್ತಾ ಇದ್ರಲ್ಲ ಬ್ರೆಂಡನ್ ಮೆಕಲಮ್ ಮ್ಯಾಚ್ ಆದ್ಮೇಲೆ ಕೂಡ ಇಂಟರ್ವ್ಯೂ ಹೇಳ್ತಾ ಇದ್ರು ಇಂಜುರೀಸ್ ಆಗಿದೆ ಪ್ಲೇಯರ್ಸ್ ಲೇಟ್ ಆಗಿ ಬಂದಿದ್ರು ಸರಿಯಾದಂತ ಬ್ಯಾಲೆನ್ಸ್ ನಮಗೆ ಸಿಗ್ತಾ ಇರ್ಲಿಲ್ಲ ಅದಕ್ಕೋಸ್ಕರ ಅಷ್ಟೊಂದೆಲ್ಲ ಟ್ರೈ ಮಾಡ್ತಾ ಇದಾರೆ ಬಟ್ ಇದು ವರ್ಕ್ ಆಗ್ತಿದೆ ಅನುಕೂಲ್ ರಾಯ್ ಅವರು ತುಂಬಾ ಚೆನ್ನಾಗಿ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಬೌಲಿಂಗ್ ಫೆಂಟಾಸಿ ಫಸ್ಟ್ ಡೇನೆ ಅಷ್ಟು ಚೆನ್ನಾಗಿ ಅವರು ಬೌಲಿಂಗ್ ಪ್ರದರ್ಶನ ಕೊಟ್ಟಿದ್ದಾರೆ ವಿಕೆಟ್ ಕೂಡ ತೆಗೆದುಕೊಂಡ್ರು ಜಾಸ್ತಿ ರನ್ಸ್ ಕೊಟ್ಟಿಲ್ಲ ಪ್ಲಸ್ ಬ್ಯಾಟ್ ಕೂಡ ಮಾಡ್ತಾರೆ ನಾವು ನೋಡ್ತೀವಲ್ಲ ಯಾವ ರೀತಿ ದುಬೈ ಲೆಗ್ ನಲ್ಲಿ ವೆಂಕಟೇಶ್ ಅಯ್ಯರ್ ಒಬ್ರು ಬಂದ್ಬಿಟ್ಟು ಮ್ಯಾಚ್ ಅಂದ್ರೆ ಟೀಮ್ ಡೈನಾಮಿಕ್ಸ್ ಚೇಂಜ್ ಆಗ್ಬಿಡ್ತು ಸಡನ್ ಆಗಿ ಅವರು ಬ್ಯಾಟಿಂಗ್ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ರು ಬೌಲಿಂಗ್ ನಲ್ಲೂ ವಿಕೆಟ್ ತೆಗಿತಾ ಇದ್ರು ಸೊ ಐ ತಿಂಕ್ ಈಗ ಆ ನಲ್ಲಿ ಅನುಕೂಲ ಚೆನ್ನಾಗಿ ಕೂತ್ಕೊಳ್ತಾ ಇದಾರೆ ಅಲ್ಲಿ ಬಾಬಾ ಇಂದ್ರಜಿತ್ ಮೇಲೆ ಟಾಪ್ ಆರ್ಡರ್ ನಲ್ಲಿ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾ ಇದಾರೆ ಆರನ್ ಫಿಂಚ್ ಫೈರ್ ಆದ್ರೆ ಕೆ ಆರ್ ಲಾಸ್ಟ್ ಟೈಮ್ ತರನೇ ಮತ್ತೆ ರೇಸಿಂಗ್ ಬಂದ್ಬಿಡ್ತಾರೆ ಹಾ ಇವ್ರಿಗೆ ಪ್ರೀತಿ ಗೊತ್ತಲ್ಲ ಅತ್ತೆ ಮನೇನ್ ಬಿಟ್ಕೊಡಕ್ ಆಗಲ್ಲ ಇವ್ರಿಗೆ ಅದಕ್ಕೆ ಕೆ ಕೆ ಆರ್ ಕಂಡ್ರೆ ವಿಶೇಷವಲ್ವ ಬಟ್ ಚಿಪ್ಲಿ ಒಂದು ಅಬ್ಸರ್ವ್ ಮಾಡಿದ್ ಏನಪ್ಪಾ ಅಂತ ಹೇಳಿದ್ರೆ ಹೆಟ್ ಗಿಂತ ಮುಂಚೆ ರಿಯನ್ ಪರಾಗ್ ನಳ್ಸಿದ್ದು ಇದು ಎಷ್ಟು ಉತ್ತಮ ನಾವ್ ನೋಡಿದ್ವಿ ಲಾಸ್ಟ್ ಅಲ್ಲಿ ಪಾಪ ನಂಬರ್ ಆಫ್ ಆಡಿದ್ದು ಹೆಟ್ ಮಯರ್ ಅವರು ಬಹಳ ಕಮ್ಮಿ ಬಟ್ ಅಗೇನ್ ಒಂದ್ ಒಳ್ಳೆ ಕ್ಯಾಮಿಯೋ ಕ್ಯಾಮ್ ಅದು ಆಶ್ಚರ್ಯ ಆಗತ್ತೆ ಏನಕ್ಕೆ ರಿಯನ್ ಪರಾಗ್ ಫಾರ್ಮಲ್ಲಿ ಇದಾರ ಐವತ್ ರನ್ ಅಂತ ಕಳ್ಸಿದ್ರ ಅಂತ ನಂಗೆ ಸ್ವಲ್ಪ ಸರ್ಪ್ರೈಸ್ ಆಗಿದ್ದು ಲೆಫ್ಟ್ ಹ್ಯಾಂಡರ್ ಬಂದಿದ್ರೆ ರೈಟ್ ಟು ಲೆಫ್ಟ್ ಕಾಂಬಿನೇಷನ್ ಇದಿರೋದು ಸ್ಯಾಮ್ಸಂಗ್ ಜೊತೆಗೆ ಅದ್ ಇನ್ನೂ ವರ್ಕ್ ಆಗ್ಬಹುದಾಗಿತ್ತು ಆಮೇಲೆ ರನ್ಸ್ ಹೊಡಿತಾ ಇರೋದು ಥ್ರೂ ಔಟ್ ದ ಸೀಸನ್ ಹೆಟ್ ಮಾಯರ್ ಈ ಏನೇನೋ ಬ್ಲಂಡರ್ ಗಳು ಮಾಡ್ತಾರೆ ಮದ್ ಮಧ್ಯದಲ್ಲಿ ಅರ್ಥವೇ ಆಗಲ್ಲ ನನಗೆ ನಿನ್ನೆ ಯಾವ ಬ್ಲಂಡರ್ ಮಾಡ್ತಾ ಇದ್ದೀವಿ ಕೆ ಎಸ್ ಐ ಆರ್ ಇನ್ನೊಂದು ಕೇಳಕ್ ಇಷ್ಟಪಡ್ತೀನಿ ಇಲ್ಲಿ ಏನಂದ್ರೆ ಮ್ಯಾಚ್ ಮುಗಿದ ಮೇಲೆ ಅದು ನಾನು ಪೋಸ್ಟ್ ಇದು ನೋಡ್ತಾ ಇದ್ದೆ ಸುನಿಲ್ ಗವಾಸ್ಕರ್ ಅವ್ರಿಗೆ ಇದೆ ಪ್ರಶ್ನೆ ಕೇಳಿದ್ರು ಅಂದ್ರೆ ಏನೇನ ಏನೇನಾಗ್ಬೇಕಾಗಿತ್ತು ಅಂತ ಅವರು ರಿಯಾನ್ ಪರಾಗ್ ಇನ್ನು ಬರ್ಬೇಕಾಗಿತ್ತು ಕರುಣ್ ನಾಯರ್ ಟೆಸ್ಟ್ ಅಲ್ಲಿ ನಿಜ ಬಟ್ ಟಿ ಟ್ವೆಂಟಿ ಫಾರ್ಮ್ಯಾಟ್ ಅಲ್ಲಿ ಅಷ್ಟೊಂದು ಅವರಿಂದ ಒಂದಿಲ್ಲ ರನ್ಗಳು ಸ್ವಲ್ಪ ಸ್ಲೋ ಆಗಿ ಆಡ್ತಿದ್ದಾರೆ ಅವ್ರಿಗಿಂತ ಮುಂಚೆನೆ ರಿಯಾನ್ ಪರಾಗ್ ಬಂದಿದ್ರೆ ಇನ್ನೂ ರನ್ಸ್ ಬರ್ಬೋದಿತ್ತು ಅಂತ ಹೇಳ್ತಾರೆ ಇದು ನೀವೇನಂತೀರ ಇದ್ರ ಬಗ್ಗೆ ಇಲ್ಲ ಕರುಣ್ ನಾಯರ್ ಬಗ್ಗೆ ಆಕ್ಚುಲಿ ಗವಾಸ್ಕರ್ ಅವರು ಅಂತಾರಾಷ್ಟ್ರೀಯ ವೇದಿಕೆಯಲ್ಲಿ ಅವ್ರ ಬ್ಯಾಟಿಂಗು ತ್ರೀ ಹಂಡ್ರೆಡ್ ಹೊಡೆದಿರೋದು ನೋಡಿದ್ದಾರೆ ಬಟ್ ಡೊಮೆಸ್ಟಿಕ್ ಕ್ರಿಕೆಟ್ ಅಲ್ಲಿ ಲೋಕಲ್ ಲೀಗಲ್ ಆಗ್ಲಿ ಅಥವಾ ನಮ್ಮ ಕೆ ಪಿ ಎಲ್ ಸರಣಿಗಳಲ್ಲಾಗ್ಲಿ ಕರುಣ್ ನಾಯರ್ ಎಂತ ಬ್ಯಾಟ್ಸ್ಮನ್ ಗೊತ್ತವ್ರು ನಾರ್ಮಲ್ ಸ್ವೀಪ್ ರಿವರ್ಸ್ ಸ್ವೀಪ್ ಸ್ಪಿನ್ನರ್ಸ್ ವಿರುದ್ಧ ಫಾಸ್ಟ್ ಬೌಲರ್ಸ್ ಗೆ ಸಖತ್ ಆಗಿ ಬ್ಯಾಟಿಂಗ್ ಆಡ್ತಾರೆ ನಮ್ಮ ಹುಡುಗ ಅಂತ ನಾವು ಮಾತಾಡ್ತಾ ಇಲ್ಲ ಬಟ್ ಕರುಣ್ ನಾಯರ್ ಅವರ ಕ್ಷಮತೆ ಇದೆಯಲ್ಲ ಅದು ರಿಯಾನ್ ಪರಾಗ್ ಅವ್ರಿಗಿಂತ ಬೆಟರ್ ಮೇ ಬಿ ಇವತ್ತು ಓಡಕ್ ಕುದುರೆ ರಿಯಂತ್ ಪರಾಗ್ ಆಗಿರ್ಬೋದು ಬಟ್ ಗುರು ಟ್ಯಾಲೆಂಟ್ ಅಲ್ಲಿ ಏನು ಕಮ್ಮಿ ಇಲ್ಲ ಕರುಣ್ ನಾಯರ್ ಕ ಹಾಗೆ ಓ ಉಫಿ ಚುಪ್ಲಿ ಅವ್ರೆ ಬಟ್ ಅಲ್ಲ ಅದು ಚಾನ್ಸ ಇಲ್ಲ ಬಿಡಿ ಅದ್ ಅದ್ ಸಖತ್ ಪ್ಲೇಯರ್ ಅವರು ಚೆನ್ನಾಗಿ ಆಡ್ತಾ ಇದ್ದಾರೆ ಸ್ವಲ್ಪ ಇನ್ನೊಂಚೂರು ಚಾನ್ಸ್ ಸಿಕ್ಕಿದ್ರೆ ಗ್ಯಾರಂಟಿ ರನ್ ಹೊಡಿತಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಗೆ ಅವರು ಲೀಡ್ ಮಾಡ್ದವ್ರು ಅಂದ್ರೆ ಆತರ ಒಂದು ಕ್ರಿಕೆಟ್ ಆಡ್ಕೊಂಡ್ ಬಂದಿದ್ದಾರೆ ಅವ್ರಿಗೆ ಐಡಿಯಾ ಇಲ್ಲ ಅಂತಲ್ಲ ಐಡಿಯಾ ಇದೆ ಟಿ ಟ್ವೆಂಟಿ ಹೇಗ್ ರನ್ ಹೊಡಿಬೇಕು ಅಂತ ಬಟ್ ಮಿಡ್ಲ್ ಓವರ್ಸ್ ಅಲ್ಲಿ ಅದೇ ಹೇಳದ್ನಲ್ಲ ಅದ್ ಅದಷ್ಟ್ ಈಸಿ ಇಲ್ಲ ಬೌಂಡ್ರೀಸ್ ಹೊಡಿಯೋದು ಹೋದ್ ತಕ್ಷಣನೇ ಬೌಂಡ್ರಿ ಹೊಡಿಯೋದು ಅಲ್ಲ ಸಖತ್ ಸ್ಕಿಲ್ ಯಾಕಂದ್ರೆ ಫೀಲ್ಡರ್ಸ್ ಎಲ್ಲಾ ಹಿಂದೆ ಇರ್ತಾರೆ ನಾಲ್ಕೇ ಜನ ಒಳಗಿರ್ತಾರೆ ಅದ್ ಆತರ ಅಷ್ಟ್ ಆಗಿ ಬರಲ್ಲ ಒಂದೊಂದ್ ಗೇಮಲ್ಲಿ ಸಖತ್ ಆಗಿ ಬಂದ್ಬಿಡುತ್ತೆ ಎಷ್ಟೆಂತ ಪ್ಲೇಯರ್ ಗಳು ಸ್ಟ್ರಗಲ್ ಮಾಡೋದ್ ನೋಡಿದೀವಿ ನಾವು ಪವರ್ ಪ್ಲೇ ಆದ್ಮೇಲೆ ಸ್ಟಾರ್ಟ್ ಓಪನರ್ ಕೂಡ ಪವರ್ ಪ್ಲೇ ಆದ್ಮೇಲೆ ರನ್ ರನ್ ಬರ್ದಿರೋದ್ ನೋಡಿದೀವಿ ಸೇಮ್ ಬಟ್ಲರ್ಗೆ ಆಯ್ತು ಮುಂಬೈ ಇಂಡಿಯನ್ಸ್ ಮೇಲೆ ಬಟ್ ಇವ್ರ ಮೇಲೆ ಯಾಕೆ ಇದ್ ಹಾಕ್ಬೇಕು ಇವ್ರಿನ್ನೂ ಇವಾಗ ಬರ್ತಾ ಇದಾರೆ ಟೀಮ್ ಅಲ್ಲಿ ಇವ್ರಿಗೆ ಆಡ್ತಾ ಇರೋ ಜೊತೆಗೆ ಆಡ್ತಾ ಇರೋ ಸೀನಿಯರ್ಸ್ ಚಾರ್ಜ್ ತಗೋಬೇಕು ಮಧ್ಯ ಮದ್ಯ ಬೌಂಡ್ರಿ ಹುಡುಕ್ಬೇಕು ಇವ್ರು ಅವಾಗ ಸೆಟ್ಲ್ ಆಗಿ ಇವರು ಹೊಡೆಯಕ್ ಶುರು ಮಾಡ್ತಾರೆ ವೆರಿ ಸಾರಿ ಟು ಇಂಟ್ರಪ್ಟ್ ಬಟ್ ಇವಾಗ ಬರ್ತಾ ಬರ್ತಾ ಪಿಕ್ಚರ್ ಸ್ಲೋ ಆಗುತ್ತೆ ಅಂತಾನೆ ಹೇಳ್ತಾರೆ ಇನ್ನೂ ಕಷ್ಟ ಆಗುತ್ತೆ ಆಮೇಲೆ ಅದಕ್ಕೆ ಕರುಣ್ ಸ್ಪಿನ್ನರ್ ವಿಕೆಟ್ ಸಖತ್ ಬ್ಯಾಟಿಂಗ್ ಆಡ್ತಾರಮ್ಮ ಮಾಡಿ ನಾವು ನೋಡಿದಿವ ಅವ್ರನ್ನ ಹತ್ರದಿಂದ ನಾವು ಗವಾಸ್ಕರ್ ಅವರ ವ್ಯೂಸ್ಗೆ ರೆಸ್ಪೆಕ್ಟ್ ಕೊಡ್ತಿಲ್ಲ ಅಥವಾ ಅವ್ರು ಸರಿ ಮಾತಾಡ್ತಿಲ್ಲ ಅಂತ ಹೇಳಿಲ್ಲ ನಾವು ನೋಡಿದಿವಿ ಅದಕ್ಕೆ ಈ ಮಾತನ್ನ ಹೇಳ್ತಾ ಇದೀವಿ ಗವಾಸ್ಕರ್ ಒಳ್ಳೆ ಇನಿಂಗ್ಸ್ ನಾಯರ್ ಅವರಿಂದ ಕನ್ವಿನ್ಸ್ ಆಗಿ ಒಪ್ಕೊಳ್ತಾರೆ ತರನೇ ವ್ಯಕ್ತಿ ಅವರು ನನಗ್ ತಿಳಿದಿರೋಂಗೆ ಹೌದು ಹೌದು ಕ್ಲಿಯರ್ಲಿ ಹಂಗೆ ಇರುತ್ತೆ ಸಿ ಬಂದ ತಕ್ಷಣ ಹೊಡ್ಬಿಡಕ್ಕೆ ಎಲ್ಲಾರ ಕೈಲೂ ಆಗಲ್ಲ ಅದು ಸ್ವಲ್ಪ ಟೈಮ್ ತಗೊಂಡೇ ತಗೋತಾರೆ ಆಮೇಲೆ ನಿನ್ನೆನು ಕೂಡ ರನ್ನ ಬಾಲ್ ಹೊಡೆದು ಔಟ್ ಆಗಿದ್ದು ಅದು ಆಕ್ಚುಲಿ ಕರೆಕ್ಟ್ ಫಾರ್ಮ್ಯಾಟ್ ನಾನು ಆಡ್ಬೇಕಾರೆ ಡೆಕ್ಕನ್ಗೆ ನಂಗೆ ಇದೇ ಹೇಳೋರು ಮಿಡ್ಲ್ ಆರ್ಡರ್ ಅಲ್ಲಿ ಹೋದಾಗ ಏಳು ಬಾಲ್ ಏಳು ರನ್ ಇಷ್ಟು ಕಾಡು ಗೆಟ್ ಯೋರ್ ಐನ್ ಆಮೇಲೆ ನಿನ್ ಸ್ಟ್ರೆಂತ್ ಏನಿದೆ ಅಲ್ಲಿ ಬೌಂಡ್ರಿ ನೋಡು ಅಂತ ಅವ್ರು ಅದನ್ನೇ ಮಾಡಿದ್ದು ಮುಂದೆ ನುಗ್ಗು ಹೊಡೆದ್ರು ಡೀಪ್ ಮಿಡಿಕೇಟ್ ಅಲ್ಲಿ ಔಟ್ ಆದ್ರು ಬಟ್ ಅದ್ ಗ್ಯಾಪ್ ಅಲ್ಲಿ ಹೋಗಿದ್ರೆ ಆರ್ ರನ್ ಏನು ಆಗಲ್ಲ ಟಿ ಟ್ವೆಂಟಿಲಿ ಆಮೇಲೆ ಡೇ ಏನ್ ಡ್ಯಾರ ಲಿಮನ್ ಏನ್ ಹೇಳೋರು ಗೊತ್ತಾ ನಂಗೆ ಅಂದ್ರೆ ಎಲ್ಲಾರ್ಗುನು ಏನ್ ಅಂದ್ರೆ ಬೌಂಡ್ರಿ ಲೈನ್ ಅಲ್ಲಿ ನೀವು ಔಟ್ ಆದ್ರೆ ಲೈನ್ ಹತ್ರ ಔಟ್ ಆದ್ರೆ ತಲೆ ಕೆಡ್ಸ್ಕೋಬೇಡಿ ಕರೆಕ್ಟ್ ಆಗಿ ಕೈಗೆ ಹೋಗಿರ್ಬೋದು ಆಗಲ್ಲ ಬಟ್ ನೀವು ಸ್ಟ್ರೈಕ್ ಚೆನ್ನಾಗಿ ಮಾಡ್ತಾ ಇದೀರಾ ಟಿ ಟ್ವೆಂಟಿ ಅಂದ್ರೆ ಏನು ಒಡೆಯದ ಗೇಮು ಸಾಫ್ಟ್ ಡಿಸ್ಮಿಸಲ್ ಆದ್ರೆ ಬೇಜಾರಾಗಬೇಕು ಹೊಡೆದ ಔಟ್ ಆದ್ರೆ ತಲೆ ಕೆಡಿಸ್ಕೋಬಾರದು ಅದು ಬೌಂಡ್ರಿ ಲೈನ್ ಅಲ್ಲಿ ನಿತೀಶ್ ರಾಣ ಇಂದ ಮತ್ತೊಮ್ಮೆ ಮ್ಯಾಚ್ ವಿನಿಂಗ್ ಇನಿಂಗ್ಸ್ ಗೋಣಿ ಅವರೇ ನಾನು ಮಾತಾಡ್ತಾ ಇದ್ದಾಗ ಕೆ ಕೆ ಆರ್ ಗೆ ಓಪನಿಂಗ್ ಬರ್ಬೇಕು ಅಂತ ನಾನು ಅಲ್ಲಿ ಮಾತಾಡ್ತಾ ಇದ್ದೆ ಯಾಕಂದ್ರೆ ಆತರ ಒಬ್ಬ ಬ್ಯಾಟ್ಸ್ಮನ್ ಅವರು ನಿನ್ನೆನು ಅವ್ರಿಗೆ ಓಪನಿಂಗ್ ಅಲ್ಲೇ ಪ್ರಾಬ್ಲಮ್ ತಿರ್ಗಾ ಆರನ್ ಫಿಂಚ್ ಬೇಗ ಔಟ್ ಆಗಿದ್ದು ಬಾಬಾ ಇಂದ್ರಜಿತ್ ಇನ್ನ ನನಗ್ ಕನ್ವಿನ್ಸ್ ಮಾಡಿಲ್ಲ ಹಾಗಾಗಿ ಇನ್ನ ಬಲಿಷ್ಠ ಮಾಡ್ಕೋಬೇಕು ಗೋಯಿಂಗ್ ಫಾರ್ವರ್ಡ್ ಕೆ ಕೆ ಆರ್ ತಮ್ಮ ಟೀಮು ಅಂತ ಹೇಳಿದ್ರೆ ಗೋಣಿ ಅವರೇ ನಿತೀಶ್ ರಾಣನ ನಾನು ಟಾಪ್ ಆಫ್ ದಿ ಆರ್ಡರ್ ನೋಡಕ್ಕೆ ಇಷ್ಟಪಡ್ತೀನಿ ಇನ್ನೊಂದು ಅಲ್ಲಿ ಫಾರಿನರ್ ಓಪನರ್ ಬೇಕಾ ಇವಾಗ ಆರನ್ ಎನ್ ಫಿಂಚು ಓಕೆ ಒಂದ್ಸತಿ ಹಾಫ್ ಸೆಂಚುರಿ ಹೊಡೆದ್ರು ಆಮೇಲೆ ಬರ್ಲಿಲ್ಲ ರನ್ಸ್ ಓಕೆ ಬೌಲಿಂಗ್ ಅಟ್ಯಾಕ್ ಇನ್ನು ಸ್ಟ್ರಾಂಗ್ ಮಾಡ್ಕೋಬೋದಲ್ಲ ಅವ್ರಿಗೆ ಪ್ಯಾಟ್ ಕಮಿನ್ಸ್ ತಗೊಂಡ್ಬಂದು ಅವ್ರು ಬ್ಯಾಟಿಂಗ್ ಬರ್ತಾರೆ ನಿಮಗೆ ಲೋರ್ ಆರ್ಡರ್ ಅಲ್ಲಿ ಫಿನಿಶಿಂಗ್ ಪಾತ್ರನೂ ಮಾಡ್ತಾರೆ ರಸಲ್ ಜೊತೆ ಒಳ್ಳೆ ಇದ್ ಬರುತ್ತೆ ಇಲ್ಲಿ ಟಾಪ್ ಅಲ್ಲಿ ಇಂಡಿಯನ್ ಇವ್ರನ್ನೇ ಓಪನ್ ಮಾಡಿಸಿ ಬಾಬಾ ಇಂದ್ರಜಿತ್ ಮತ್ತೆ ನಿತೀಶ್ ರಾಣೆ ಮಾಡಿಸಿ ಆರನ್ ಪಿಂಚ್ ಫಿಂಚ್ ಬೇಕೇ ಬೇಕು ಅವರಿಗೆ ಜಾನೆ ಇದು ಕರೆಕ್ಟ್ ಪ್ಲಾನ್ ಇದು ಹೇಳಿದ್ದು ಅವ್ರು ಏನ್ ಮಾಡಬಹುದು ಗೊತ್ತಾ ನೀವೇ ಹೇಳಿದ್ದು ಇವ್ರು ಹೇಳಿದ್ದು ವರ್ಕ್ ಆಗತ್ತೆ ನಿತೀಶ್ ರಣನ್ ಓಪನಿಂಗ್ ಮಾಡಿಸಿದ್ರೆ ಅಲ್ಲಿ ಕೆಳಗಡೆ ಸ್ಲಾಟ್ ಅಲ್ಲಿ ರಸಲ್ ಮೇಲ್ಗಡೆ ಬರ್ತಾರೆ ಅವ್ರು ಇನ್ನೂ ಡ್ಯಾಮೇಜ್ ಮಾಡೋ ಸಾಧ್ಯತೆ ಇರತ್ತೆ ನಿನ್ನೆ ಮ್ಯಾಚ್ ಓಕೆ ಚೇಸ್ ಮಾಡ್ತಾ ಇದಾರೆ ಬರೀ ನೂರೈವತ್ತಿತ್ತು ಅವ್ರಿಗೆ ಅವಕಾಶನೇ ಸಿಗದೇ ಇದ್ರೆ ಬ್ಯಾಟಿಂಗ್ ಆಡೋದಕ್ಕೆ ಅಕಸ್ಮಾತ್ ಫಸ್ಟ್ ಬ್ಯಾಟಿಂಗ್ ಆಡ್ಬಿಟ್ಟು ಅವಕಾಶನೇ ಸಿಗ್ತಾ ಇದ್ರೆ ಏನ್ ಪ್ರಯೋಜನ ಈಗ ಒಂದ್ ಸ್ಟೆಪ್ ಮೇಲ್ ಬರ್ತಾರಾ ನಿತೀಶ್ ರಣ ಓಪನಿಂಗ್ ಹೋದ್ರು ಅಂತಂದ್ರೆ ಒಂದ್ ಸ್ಟೆಪ್ ಮೇಲ್ ಬರ್ತಾರೆ ಅದ್ರ ಕೆಳಗ್ ಕಮೆಂಟ್ಸ್ ಇರ್ತಾರೆ ಹೆಂಗಿದ್ರು ಫಿಂಚ್ ಏನೋ ಕಾಂಟ್ರಿಬ್ಯೂಟ್ ಮಾಡ್ತಾ ಇಲ್ಲ ಅಲ್ಲಿ ನಿತೀಶ್ ರಾಣಾ ಚೆನ್ನಾಗ್ ಆಡ್ತಾ ಇದ್ದಾರೆ ರನ್ಸ್ ಚೆನ್ನಾಗ್ ಹೊಡಿತಾ ಇದಾರೆ ಇವಾಗ ರಿಂಕು ಸಿಂಗ್ ಒಳ್ಳೆ ಫಾರ್ಮ್ ಅಲ್ಲಿ ಇರೋದ್ರಿಂದ ಅವ್ರ ಮೇಲೂ ನಂಬಿಕೆ ಇಟ್ಕೋಬಹುದು ಮಿಡ್ಲ್ ಆರ್ಡರ್ ಅಲ್ಲಿ ಚಿಪ್ಲಿ ಗೋಯಿಂಗ್ ಫಾರ್ವರ್ಡ್ ಇದೆ ತರ ಯೋಚನೆ ಕೂಡ ಮಾಡಬಹುದು ಕೆ ಕೆ ನೀನು ಬಾಂಗ್ಲಾ ಭಾಷೆಯಲ್ಲೇ ಹೇಳಪ್ಪ ನೀನ್ ಅಲ್ಲಿ ಅವ್ರ ಮ್ಯಾನೇಜ್ಮೆಂಟ್ ಗೆ ಹಿಂಗ್ ಮಾಡ್ಬೋದು ಅಂತ ಅಲ್ಲಿರೋದು ಇರೋದು ವೆಂಕಿ ಮೈಸೂರು ಕನ್ನಡದಲ್ಲೇ ಹೇಳ್ತೀನಿ ಬಟ್ ಅದನ್ನ ಯೋಚನೆ ಮಾಡ್ತಿದ್ದೆ ಇನ್ನೊಂದ್ ಏನಪ್ಪಾ ಅಂದ್ರೆ ಸುನೀಲ್ ನಾರಾಯಣ್ ಯೂಸ್ ಮಾಡ್ತೀರಾ ನೀವು ಯಾಕಂದ್ರೆ ಕೆಲವು ಫಸ್ಟ್ ಬಂದ್ರು ರನ್ಔಟ್ ಆದ್ರು ಜಾಸ್ತಿ ಅವ್ರಿಗೆ ಸಿಗ್ಲಿಲ್ಲ ಒಂದ್ ಸಿಕ್ಸ್ ಹೊಡಿತಾರೆ ಬಟ್ ಬ್ಯಾಟಿಂಗ್ ಅವ್ರದ್ದು ಪ್ರಬಲತೆನೂ ಇದೆ ಅದಿಲ್ಲಾದ್ರೂ ಆ ಟ್ಯಾಲೆಂಟ್ ವೇಸ್ಟ್ ಆಗ್ತಾ ಇದೆಯಾ ಈ ಲೈನ್ಅಪ್ ನಲ್ಲಿ ಅದನ್ನೇ ಬ್ಯಾಲೆನ್ಸ್ ಸುನೀಲ್ ನಾರಾಯಣ್ ಇನಿಷಿಯಲಿ ಬಂದಾಗ ಎಲ್ರಿಗೂ ಸರ್ಪ್ರೈಸ್ ಕೊಡ್ತಾ ಇದ್ರು ಮುಂದೆ ಹಾಕಿದ್ರೆ ಸ್ಪಿನ್ನರ್ಸ್ ಗೆ ಆಗಿ ಹೊಡೀರ ಬಟ್ ಒಂದ್ಸತಿ ಅವ್ರು ಯಾವಾಗ ಶಾರ್ಟ್ ಬಾಲ್ ಗೆ ಡೌಟ್ ಇದೆ ಕಷ್ಟ ಪಡ್ತಾರೆ ಸ್ಟ್ರಗಲ್ ಮಾಡ್ತಾರೆ ಅಂತ ಗೊತ್ತಾದ್ರಲ್ಲ ಅವ್ರಿಗೆ ರನ್ಸ್ ಕೊಡ್ತಾ ಇಲ್ಲ ಯಾವ್ದೇ ಅಪೋನೆಂಟ್ ಸೊ ನಿಮ್ಮ ಸ್ಟ್ರೆಂತ್ ವೀಕ್ನೆಸ್ ಆಗೋಗ್ಬಿಡುತ್ತೆ ಅವ್ರನ್ನ ನಾನು ಪವರ್ ಪ್ಲೇ ಕಳಿಸ್ತೀನಿ ಅಂತ ಹೇಳಿದ್ರೆ ಔಟ್ ಮಾಡ್ತಾರೆ ಚಿಪ್ಲಿ ಅವ್ರನ್ನ ಈಸಿ ಆಗಿ ಶಾರ್ಟ್ ಹಾಕಿದ್ರೆ ಔಟ್ ಆಗ್ತಾರೆ ಅಂತ ಗೊತ್ತು ಮುಂದೆ ಹಾಕೋದೇ ಇಲ್ಲ ಎಷ್ಟು ಶಾರ್ಟ್ ಬಾಲ್ ಗೆ ಹಿಂಗ್ ಹೊಡೆಯಕ್ ಹೋಗಿ ಮೇಲೆ ಮೇಲೆ ಅಲ್ಲಲ್ಲೇ ಹೋಗ್ಬಿಟ್ಟು ಅವ್ರಿಗೆ ವಾಚ್ ಔಟ್ ಅಂತ ಹೇಳಿ ಬಾಲ್ ಹಿಡಿದಾರೆ ಸೈಡ್ ತು ಆತರ ಸೊ ಈಗ ಅವ್ರು ಕೆಳಗೆ ಬಂದ್ರು ಅಷ್ಟೇ ಲೋರ್ ಮಿಡ್ಲ್ ಆರ್ಡರ್ ಅಲ್ಲಿ ಬಂದ್ರು ಬಂದ್ ತಲೆಗೆ ಅವ್ರಿಗೆ ಸೊ ಅವ್ರಿಗೆ ರನ್ಸ್ ಬರ್ತಾ ಇಲ್ಲ ಸೀದಾ ಮೇಲ್ ಮೇಲೆ ಹೊಡಿತಾ ಇದಾರೆ ಕ್ಲಿಯರ್ ಅಂತೂ ಹಾಕ್ತಾ ಇಲ್ಲ ಅದಕ್ಕೆ ಕಳಿಸ್ತಾ ಇಲ್ಲ ಅವ್ರನ್ನ ಇಲ್ದೇ ಇದ್ರೆ ಯೂಸ್ ಮಾಡ್ಕೊಂಬಿಟ್ಟಿರೋ ಇಷ್ಟೊತ್ಗೆ ಆರ್ ನಿನ್ನೆ ಗೆದ್ಬಿಟ್ಟು ಅಟ್ ಲೀಸ್ಟ್ ಅಲ್ಲಿ ಇದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ಮಾಡಿದಾರೆ ಇದು ಟೂರ್ನಮೆಂಟ್ ಗೆ ಬಹಳ ಇಂಪಾರ್ಟೆಂಟ್ ಯಾಕಂದ್ರೆ ಎಷ್ಟು ಟೀಮ್ ಗಳು ಅಲ್ಲಿ ಇರುತ್ತೋ ಅಷ್ಟು ಮ್ಯಾಚ್ ಗಳು ಚೆನ್ನಾಗಿರುತ್ತೆ ಇವತ್ತು ಕೂಡ ಅದೇ ತರ ಒಂದು ಮ್ಯಾಚ್ ನಡೀತಾ ಇರೋದು ಗೋಣಿ ಅವರೇ ಜಿ ಟಿ ವರ್ಸಸ್ ಪಂಜಾಬ್ ಜಿ ಟಿಗೆ ಗೆ ಟೂ ಪಾಯಿಂಟ್ಸ್ ಬಂದ್ರು ನಡೆಯುತ್ತೆ ಬರೀದಾದ್ರು ನಡೆಯುತ್ತೆ ಯಾಕಂದ್ರೆ ಅವರು ಟಾಪ್ ಆಫ್ ದಿ ಟ್ರೀಲ್ ಕೂತ್ಕೊಂಡು ಎಂಜಾಯ್ ಮಾಡ್ತಾ ಇದಾರೆ ಯಾಕಂದ್ರೆ ಅಷ್ಟು ಚೆನ್ನಾಗಿ ಕ್ರಿಕೆಟ್ ಆಡಿರೋದು ಅವರು ಬಟ್ ಇವತ್ ಅದೇ ಎರಡು ಪಾಯಿಂಟ್ ಏನೋ ಪಂಜಾಬ್ ಪಂಜಾಬ್ಗೆ ಅತಿ ಅಮೂಲ್ಯ ಇವತ್ತು ಜಿಟಿ ಗೆದ್ರೆ ಅವ್ರಿಗೆ ಪ್ಲೇ ಆಫ್ ನ ಚೀಟಿ ಸಿಕ್ ಬಿಡುತ್ತೆ ಅಂತಾನೆ ಹೇಳ್ಬೇಕು ಕ್ವಾಲಿಫೈ ಆಗ್ಬಿಡ್ತಾರೆ ಅವರು ಸೊ ಅದನ್ನೇ ಐ ತಿಂಕ್ ಹಾರ್ದಿಕ್ ಪಾಂಡೆ ಅದು ಸ್ಟೇಟ್ಮೆಂಟ್ ಮಾಡಕ್ ಬರ್ತಾರೆ ಅವರ ವ್ಯಕ್ತಿತ್ವ ನಾವು ನೋಡಿದಿವಿ ಯಾವ ರೀತಿ ರೀತಿನ್ಸಿ ಕೂಡ ಅಗ್ರೆಷನ್ ತೋರಿಸ್ತಾರೆ ಐ ತಿಂಕ್ ಗುಜರಾತ್ ಟೈಟನ್ಸ್ ಅವರು ಈ ಪಂದ್ಯವನ್ನ ಒಂದು ಸ್ಟೇಟ್ಮೆಂಟ್ ಮಾಡೋಕೆ ಬರ್ತಾರೆ ಅಂತ ಅನ್ಕೊಳ್ತೀನಿ ನಮ್ಮ ನಾವ್ ಇದೀವಿ ವಿ ಹ್ಯಾವ್ ಎಂಟರ್ಡ್ ಐ ಪಿ ಎಲ್ ಅಂಡ್ ವಿರ್ ಹಿಯರ್ ಫಾರ್ ದ ಲಾಂಗ್ ರನ್ ನಾವ್ ಒಂದು ಸ್ಟ್ರಾಂಗ್ ಟೀಮ್ ನಮ್ಮನ್ನ ನೀವು ಅಲ್ಲ ಗೆಳೆಯೋ ಹಾಗೇನೆ ಇಲ್ಲ ಅಂತ ಹೇಳ್ಬಿಟ್ಟು ಫಸ್ಟ್ ಟೀಮ್ ಟು ಕ್ವಾಲಿಫೈ ಆಗ್ ನೋಡ್ತಾರೆ ಅಂತ ನನ್ನ ಅನಿಸಿಕೆ ಅದು ಕೂಡ ಇರುತ್ತಲ್ಲ ನೀವು ಅದೊಂದು ಅಡ್ವಾಂಟೇಜ್ ಸಿಕ್ಬಿಡತ್ತೆ ಆ ಮೆಂಟಲ್ ಇದೊಂದು ಕ್ಷಮತೆ ಇರುತ್ತೆ ನಿಮಗೆ ಎದುರಾಳಿ ಮೇಲೆ ಸ್ವಲ್ಪ ಒಂದು ಅಡ್ವಾಂಟೇಜ್ ಆಹ್ ಸಿಕ್ಕಿರುತ್ತೆ ಐ ಥಿಂಕ್ ಅದೇ ನಿಟ್ಟಿನಲ್ಲಿ ಇವತ್ತು ಫುಲ್ ಫೋರ್ಸ್ ಅಲ್ಲಿ ಇಳಿತಾರೆ ನಮ್ಮ ಮಯಾಂಕ್ ಅಗರ್ವಾಲ್ ಅವ್ರ್ ಯಾವ ರೀತಿ ಎದುರಿಸ್ತಾರೆ ಇದನ್ನ ಅವರ ಇಂಟೆಂಟ್ ನ ಅವರ ಬೌಲಿಂಗ್ ಅಟ್ಯಾಕ್ ನ ಆ ಕಿಲ್ಲರ್ ಮಿಲ್ಲರ್ ಗಳನ್ನ ಫಿನಿಶರ್ ತೆವಾತಿಯನ್ನ ವಾಹ್ ಚೆನ್ನಾಗಿರುತ್ತೆ ಮಾತ್ರ ಮತ್ತೆ ಚಿಪ್ಲಿ ಜಿ ಟಿ ಟಾಪ್ ಅಲ್ಲಿ ಇದ್ರು ನನ್ನ ಪ್ರಕಾರ ಅವರು ಪೊಸಿಷನ್ ಇನ್ನ ಕನ್ಸಾಲಿಡೇಟ್ ಮಾಡ್ಕೊಳಕ್ ನೋಡ್ತಾರೆ ಯಾಕಂದ್ರೆ ಟಾಪ್ ಟೂ ಪೊಸಿಷನ್ ಸೀಲ್ ಮಾಡಬೇಕು ಅಂತ ಎಲ್ಲಾ ಫ್ರಾಂಚೈಸಿಗಳು ಯೋಚನೆ ಮಾಡ್ತಾರೆ ಯಾಕಂದ್ರೆ ನಿನ್ಗೆ ಆ ಫೈನಲ್ಸ್ ಹೋಗೋದಕ್ಕೆ ಯು ಗೆಟ್ ಟೂ ಶಾರ್ಟ್ಸ್ ಅದಕ್ಕೋಸ್ಕರ ಟಾಪ್ ಟೂ ಸ್ಥಾನ ಸೀಲ್ ಮಾಡ್ಬೇಕು ಅಂತಾನೆ ಯೋಚನೆ ಮಾಡ್ತಾ ಇರ್ತಾರೆ ಜಿ ಟಿ ಕ್ಲಿಯರ್ಲಿ ಹಂಗೆ ಪ್ಲಾನ್ ಇರುತ್ತೆ ಯಾರೇ ಒಂದು ಏನೇ ಹಂತದಲ್ಲಿ ಕ್ವಾಲಿಫೈ ಆಗಿದ್ರು ಟೀಮ್ ಗ್ರೌಂಡ್ ಅಲ್ಲಿ ಇಳಿಬೇಕಾರೆ ಗೆಲ್ಲಕ್ಕೆ ನೋಡ್ತಿರ್ತಾರೆ ಇದು ಯಾವತರ ಅಂತಂದ್ರೆ ಟೀಮ್ ಚೇಂಜ್ ಮಾಡ್ತಾ ಇಲ್ಲ ನಾವ್ ಕಂಫರ್ಟಬಲ್ ಆಗಿ ಇದೀವಿ ಅಂತ ಅಂದ್ರೆ ಇವ್ರೇನು ಚೇಂಜ್ ಚಾಪ್ ಅಂಡ್ ಚೇಂಜ್ ಅಂತ ಚಾಪ್ ಅಂಡ್ ಚೇಂಜ್ ಎಲ್ಲ ಮಾಡಕ್ ನೋಡಲ್ಲ ನೀವ್ ಹೇಳ್ದಂಗೆ ಒಂದನೇ ಸ್ಥಾನ ಎರಡನೇ ಸ್ಥಾನ ಬರ್ಬೇಕು ಅಂತಂದ್ರೆ ಗೆಲ್ತಾನೆ ಹೋಗ್ಬೇಕು ಯಾಕಂದ್ರೆ ಯಾವಾಗ ಇನ್ನೊಂದ್ ಯಾವ್ದೋ ಟೀಮ್ ಬಂದು ನುಗ್ಗಿ ಅವ್ರನ್ನ ಕೆಳಗ ಹಾಕತ್ ಗೊತ್ತಾಗಲ್ಲ ಸೋಲಕ್ ಶುರುವಾದ್ರೆ ಆಮೇಲೆ ಗೊತ್ತಲ್ಲ ಐ ಪಿ ಎಲ್ ಅಲ್ಲಿ ಸೊನ್ ಸೋಲ್ತಾನೆ ಇರೋದು ಆಮೇಲೆ ಅದು ಅಭ್ಯಾಸ ಆಗೋಗುತ್ತೆ ಅಲ್ಲ ಹೇಳ್ತಾ ಇರೋದು ಒಳ್ಳೆ ಕ್ರಿಕೆಟ್ ಆಡ್ತಾ ಇದಾರೆ ಅವರು ಅದನ್ನ ಕಂಟಿನ್ಯೂ ಮಾಡಕ್ ನೋಡ್ತಾರೆ ಜಸ್ಟ್ ಬಿಕಾಸ್ ಪ್ರತಿ ಮೇಲ್ಗಡೆ ಚಾಪ್ ಅಂಡ್ ಚೇಂಜ್ ಮಾಡಲ್ಲ ಸೇಮ್ ಟೀಮೇ ಆಡ್ತಾರೆ ಈಗ ಸಡನ್ ಆಗಿ ಓ ಶಮಿ ಇಷ್ಟ ಮ್ಯಾಚ್ ಆಡಿದ ರೆಸ್ಟ್ ಕೊಟ್ಬಿಡೋದು ನಾವು ಆರಾಮ್ ಆಗಿದ್ದೀವಿ ಆ ಇದು ಮೊಮೆಂಟಮೇ ಔಟ್ ಹೋಗತ್ತೆ ನೆಕ್ಸ್ಟ್ ಶಮಿ ವಾಪಾಸ್ ಬಂದಂಗ ಅದೇ ತರ ಬೌಲರ್ ಇರೋದೇ ಇಲ್ಲ ಅವರು ಹಂಗಾಗೋಗತ್ತೆ ಪರಿಸ್ಥಿತಿ ಸೊ ಅದೆಲ್ಲ ಗೊತ್ತಿದೆ ಆಶೀಶ್ ನೇರ ಎಕ್ಸ್ಪೀರಿಯನ್ಸ್ಡ್ ಇದಾರೆ ಅಲ್ಲಿ ಅಲ್ಲಿ ಇರೋರು ಸೊ ಅದೆಲ್ಲ ಮಾಡಕ್ ಬಿಡಲ್ಲ ಅಂತ ಅನ್ಕೊತೀನಿ ಬಟ್ ಈ ಕಡೆಗೆ ಒಂದು ಇನ್ಸ್ಪಿರೇಷನ್ ತಗೋಬಹುದು ಪಂಜಾಬ್ ಕಿಂಗ್ಸ್ ಕೆ ಕೆ ಆರ್ ಮುಂಬೈ ಇಂಡಿಯನ್ಸ್ ಹೇಗ್ ಗೆದ್ರು ಕೆ ಕೆ ಆರ್ ಹೇಗ್ ಗೆದ್ರು ಅದನ್ನ ನೋಡಿ ಏನೋ ಚೇಸ್ ಮಾಡಿ ಒಂದು ಚಾನ್ಸ್ ಫಸ್ಟ್ ಬ್ಯಾಟಿಂಗ್ ಅಂತೂ ಏನು ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಗಾನ ಪಂಜಾಬ್ ಅಂದ್ರೆ ಏನ್ ಹೇಳ್ತಾ ಚಿಪ್ಲಿ ಅಂತ ಹೇಳಿದ್ರೆ ಅವರೇ ಇದು ಇವರು ಹೇಳ್ತಾರಲ್ಲ ಅಂತ ಅಲ್ಲ ಬಿಟ್ರೆ ಯಾವ್ದೇ ಟೋಟಲ್ ಕೊಟ್ರು ಇವ್ರು ಚೇಜ್ ಮಾಡ್ಬಿಡ್ತಾರೆ ಚಿಪ್ಲಿ ಟಾಸ್ ಗೆದ್ರೆ ಇವತ್ತು ಚೇಜ್ ಮಾಡ್ಬೇಕು ಪಂಜಾಬ್ ಅಂತ ಅದು ಇವಾಗ ನಾವು ನೋಡ್ತಾ ಇದೀವಲ್ಲ ಏನಂದ್ರೆ ಇತ್ತೀಚೆಗೆ ಟಾಸ್ ಮುಂಚೆ ಎಷ್ಟು ಇಂಪ್ಯಾಕ್ಟ್ ಬೀಳ್ತಾ ಇತ್ತು ಸ್ಟಾರ್ಟಿಂಗ್ ನಲ್ಲಿ ಡ್ಯೂ ಫ್ಯಾಕ್ಟರ್ ಇದಾಗಿ ಟಾಸ್ ಗೆದ್ರೆ ಮ್ಯಾಚ್ ಗೆಲ್ತಾರೆ ಅಂತ ಇವಾಗ ಅದಾಗ್ತಾ ಆಗ್ತಾ ಇಲ್ಲ

ಕರೆಕ್ಟ್ ಹೋಗೋನಿ ಟಾಸ್ ಮ್ಯಾಟರ್ ಆಗ್ತಾ ಇಲ್ಲ ಅಷ್ಟೊಂದು ಬಟ್ ಇಲ್ಲಿ ಸ್ಟ್ರೆಂತ್ ನ ಗಮನಿಸ್ತಾ ಇದ್ರೆ ಪಂಜಾಬ್ ಕಿಂಗ್ಸ್ ಬ್ಯಾಟಿಂಗ್ ಏ ಸ್ಟ್ರೆಂತ್ ಗುಜರಾತ್ ಟೈಟನ್ಸ್ ಚೇಸಿಂಗ್ ಏ ಸ್ಟ್ರೆಂತ್ ಅವ್ರದ್ದು ಬೌಲಿಂಗ್ ಸಖತ್ ಆಗಿದೆ ನೋ ಡೌಟ್ ಬಟ್ ಅವ್ರಿಗೆ ಫಸ್ಟ್ ಆಡ್ಸ್ಬಿಟ್ಟು ಕಮ್ಮಿ ರೆಸ್ಟ್ರಿಕ್ಟ್ ಮಾಡಿದ್ರೆ ಇವ್ರಿಗೆ ಇನ್ನೂ ಅವಕಾಶ ಜಾಸ್ತಿ ಬಿಕಾಸ್ ಇವ್ರಿಗೆ ಟೋಟಲ್ ಗೊತ್ತಿರುತ್ತೆ ಒಳ್ಳೆ ಸ್ಟಾರ್ಟ್ ಬಂತು ಅಂತಂದ್ರೆ ಮ್ಯಾಚ್ ಫಿನಿಶ್ ಮಾಡಿ ಬಿಗ್ ಬಿಗ್ ಹಿಟರ್ಸ್ ಇದಾರೆ ಇವ್ರು ಸಿಂಪಲ್ ಬ್ಯಾಟಿಂಗ್ ಆಡ್ರೆ ಸಾಕು ಆ ಲಿವಿಂಗ್ ಸ್ಟೋನ್ ಔಟ್ ಆಗಿದ ರೀತಿ ಒಡ್ದ್ರೆ ಒಳ್ಳೆ ಶಾಟ್ ಎಂತ ಲ್ಯಾಪ್ ಶಾಟ್ ಆಡಿದ್ರು ಅಂತ ಹೇಳ್ತೀವಿ ಬಟ್ ಔಟ್ ಆದ್ರೆ ಕೆಟ್ಟದ ಕಾರಣ ಅಂತ ಅದು ಅವತ ಆ ಟೈಮಲ್ಲಿ ನೆಸೆಸಿಟಿನ ಇರಲಿಲ್ಲ ಅವರು ಲಾಸ್ಟ್ ಗೇಮ್ ಔಟ್ ಆಗಿದ್ದು ನಾವು ಹೆಂಗೆ ಅಂತ ಹೇಳ್ತಿರ್ತೀವೋ ಸಾಂಸನ್ ಅದೇ ತರ ಲಿವಿಂಗ್ ಲಿವಿಂಗ್ಸ್ಟೋನ್ ಮಾಡಿದ್ರು ಸಾಕು ಅಲ್ಲ ಇನ್ನೊಂದು as a ಫಾನ್ ಯೋಚನೆ ಮಾಡ್ತಿರ್ತೀನಿ ಪಂಜಾಬ್ ತಿಂಸ್ ಗೆಲ್ಬೇಕು ಅಂದ್ರೆ ಕರೆಕ್ಟ್ ಅವ್ರು ಚೇಸ್ ಮಾಡ್ಬೇಕು ಯಾಕಂದ್ರೆ ಫಿನಿಶಿಂಗ್ ಅಲ್ಲಿ ನಾವು ನೋಡಿದ್ವಿ ಅಲ್ಲಿ ಮಿಲ್ಲರ್ ಎಷ್ಟು ಚೆನ್ನಾಗಿ ಫಿನಿಶ್ ಮಾಡ್ತಾರೆ ರಾಹುಲ್ ತಿವಾತಿ ದೈತ್ಯಪ್ಪ ಅಯ್ಯಯ್ಯೋ ಸೋಲೋ ಮ್ಯಾಚ್ ಗೆಲ್ಲಿಸ್ತಾ ಇದಾರೆ ಎರಡು ಬಾಲ್ ಹದಿನೆರಡ್ ರನ್ ಬೇಕಾ ಎರಡು ಸಿಕ್ಸ್ ಹೊಡಿತಾರೆ ಲಾಸ್ಟ್ ಮ್ಯಾಚ್ ನೋಡಿದ್ವಿ ಯಾವ ರೀತಿ ರಾಶಿದ್ ಖಾನ್ ಅದು ಸ್ನೇಕ್ ಶಾಟ್ ಅಂತೆ ಅದೇನೋ ಹಿಂಗ ಹಿಂಗ್ ಮಾಡಿ ಹೊಡಿತಾ ಇದಾರೆ ಅದ್ರಲ್ಲಿ ರನ್ ಗಳು ಬರ್ತಾ ಇದೆ ಸೊ ಅಲ್ಲಿ ಫಿನಿಶಿಂಗ್ ಮಾಡೋರು ತುಂಬಾ ಜನ ಇದಾರೆ ಫಿನಿಷರ್ಸ್ ಜಾಸ್ತಿ ಇದಾರೆ ಅದ್ರಲ್ಲಿ ಐ ತಿಂಕ್ ಅವ್ರಿಗೆ ಅವಕಾಶನೇ ಕೊಡಬಾರ್ದು ಇವರು ಅವ್ರಿಗೆ ಫಸ್ಟ್ ಬ್ಯಾಟ್ ಮಾಡಕ್ ಬಿಡ್ಬೇಕು ಗೆದ್ರೆ ಇವರ್ ರೈಟ್ ಚಿಪ್ಲಿ ನಾನು ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ ಜಿ ಟಿ ಯಾಕೆ ಇಷ್ಟ ಚೆನ್ನಾಗಿ ಆಡ್ತಾ ಇದಾರೆ ಈ ಕನ್ಸಿಸ್ಟೆನ್ಸಿ ಯಾಕಿದೆ ಅವ್ರ ಬ್ಯಾಟಿಂಗ್ ಪದೇ ಪದೇ ಏನಕ್ಕೆ ಕ್ಲಿಕ್ ಆಗ್ತಾ ಇದೆ ಅಂತ ಒಂಚೂರು ಆ ಸಿಕ್ಸಸ್ ಮತ್ತೆ ಆ ಫೋರ್ ಗಳ ಸ್ಟೋರಿಲಿ ಒಂದು ಸಣ್ಣ ಕ್ಲೂ ಇದೆ ಚಿಪ್ಲಿ ಏನ್ ಗೊತ್ತಾ ನೀನ್ ಇಡೀ ಹತ್ತು ಐ ಪಿ ಎಲ್ ತಂಡ ನೋಡಿದ್ರೆ ಲೀಸ್ಟ್ ನಂಬರ್ ಆಫ್ ಸಿಕ್ಸಸ್ ಹೊಡೆದಿರೋದು ಗುಜರಾತ್ ಟೈಟನ್ಸ್ ಬಟ್ ಮ್ಯಾಕ್ಸಿಮಮ್ ನಂಬರ್ ಆಫ್ ಫೋರ್ಸ್ ಹೊಡೆದಿರೋದು ಯಾರು ಗೊತ್ತಾ ಗುಜರಾತ್ ಟೈಟನ್ಸ್ ನೂರ ಐವತ್ತೊಂದು ಫೋರ್ ಗಳು ಹೊಡೆದಿದ್ದಾರೆ ಏನ್ ಹೇಳ್ತಾ ಇದೆ ಇದು ಕತೆ ಅಂತ ಹೇಳಿದ್ರೆ ಚಿಪ್ಲಿ ಅವ್ರೆ ಇವರು ಮೇಲ್ ಹೊಡೆದಿ ರಿಸ್ಕ್ ತಗೋತಾ ಎಲ್ರಿಗೂ ಹಂಗೆ ಅಂತ ಅನ್ಸುತ್ತೆ ಯಾಕೆ ರಿಸ್ಕ್ ಫ್ರೀ ಬ್ಯಾಟಿಂಗ್ ಆಡಿದಾಗ ವಿಕೆಟ್ ಹೋಗಲ್ಲ ಎಸ್ಪೆಷಲಿ ಮಿಡ್ಲ್ ಓವರ್ಸ್ ಕೆಳಕ್ ಕೆಳಗೆ ಒಡ್ದ್ ಬೌಂಡ್ರಿ ತಗೋತಾರೆ ಸೊ ರಿಸ್ಕ್ ಕಮ್ಮಿ ಆದಾಗ ಏನಾಗುತ್ತೆ ಪಾರ್ಟ್ನರ್ಶಿಪ್ ಬೆಳೆಯುತ್ತೆ ಕರೆಕ್ಟ್ ಪಾಯಿಂಟ್ ನೀವು ಹೇಳಿದ್ದು ಬೌಂಡ್ರಿ ಜಾಸ್ತಿ ಹೊಡೆದಾಗೆಲ್ಲ ರಿಸ್ಕ್ ಕಮ್ಮಿ ಕೆಳಕ್ ಕೆಳಗೆ ನಾಕ್ ನಾಲ್ಕು ರನ್ ತಗೋತಾರೆ ಪವರ್ ಪ್ಲೇನಲ್ಲೂ ನಾವ್ ನೋಡಿದೀವಿ ಹಾರ್ದಿಕ್ ಪಾಂಡೆ ಎಲ್ಲ ಬೌಂಡ್ರೀಸ್ ಹೊಡಿಯುತ್ತಾರೆ ಮೇಲ್ ಹೊಡ್ಯಕ್ ನೋಡಲ್ಲ ಅವರು ಬಾಲ್ ರ್ಯಾಂಕ್ ಶಾರ್ಟ್ ರಿಯಾಕ್ಷನ್ ಶಾರ್ಟ್ ಬಿಟ್ರೆ ಈ ಕವರ್ಸ್ ಅಲ್ಲಿ ಇರ್ಬೋದು ಆನ್ ದ ರೈಸ್ ಪಂಚ್ ಇರ್ಬೋದು ಅದ್ಯಾವು ಮೇಲ್ ಹೊಡೆಯಕ್ ನೋಡಲ್ಲ ಅವರು ಕೆಳ ಕೆಳಗೆ ನಾಲ್ಕು ರನ್ ಹೊಡೆಯಕ್ ನೋಡ್ತಾರೆ ಹೆಂಗ್ ವಿರಾಟ್ ಕೊಹ್ಲಿ ಮುಂಚೆ ಆಡ್ತಾ ಇದ್ರಲ್ಲ ಆತರ ಅಲ್ಲ ಇನ್ನೊಂದ್ ಏನಂದ್ರೆ ಆ ಕರೆಕ್ಟ್ ಟಾಪ್ ಆರ್ಡರ್ ಎಲ್ಲ ಹರಿತಾ ಶುಭನ್ ಗಿಲ್ ಆಗ್ಲಿ ಸೂಪರ್ ಆಗಿ ರೀತಿ ನಾಲ್ಕ್ ನಾಲ್ಕಲ್ಲಿ ಹೊಡಿತಾ ಇದಾರೆ ಬಟ್ ಹೌದು ಮಿಶ್ರಣ ನೋಡಿ ಜಾನಿ ಅವ್ರೆ ಈ ಕಡೆ ನಿಮ್ಮ ಟಾಪ್ ಆರ್ಡರ್ ಅಷ್ಟು ಚೆನ್ನಾಗಿ ಸೇಫ್ ಆಗಿ ತಮ್ಮ ವಿಕೆಟ್ ನ ಕಾಪಾಡ್ಕೊಂಡು ಬೇಕಾಗಿರೋ ರನ್ ಗಳಿಸಿದ್ರೆ ನಿಮ್ಮ ಮಿಡಲ್ ಆರ್ಡರ್ ಅವರೆಲ್ಲ ಬಿಗ್ ಹಿಟ್ಟರ್ಸ್ ಈಗ ಮಿಲ್ಲರ್ ಸಿಕ್ಸ್ ಹೊಳಿತಾರೆ ನಿಮ್ಗೆ ರಾಶಿದ ಖಾನ್ ಬಂದ್ ಸಿಕ್ಸ್ ಹೊಳಿತಾರೆ ರಾಹುಲ್ ತೇವಾತಿಯಾ ಬಂದ್ ಸಿಕ್ಸ್ ಹೊಳಿತಾರೆ ಸೊ ಇವರು ಸೆಟ್ ಮಾಡಕ್ಕೆ ಇವ್ರು ಫಿನಿಶ್ ಮಾಡಕ್ಕೆ ಅಂಡ್ ಪ್ರತಿ ಮ್ಯಾಚ್ಲ್ಲೂ ಬೇರೆ ಯಾರಾದ್ರೂ ಒಬ್ರು ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿದ್ದಾರೆ ಅಂದ್ರೆ ಸಂಬಡಿ ಇಸ್ ಆಲ್ರೆಡಿ ಆಲ್ವೇಸ್ ಟಪ್ಡ್ ಅಪ್ ಒಬ್ರು ಲಾಕಿ ಫರ್ಸ್ಸನ್ ಒಂದ್ಸತಿ ಮನೋಫ್ ಮ್ಯಾಚ್ ಆಗ್ತಾರೆ ಒಂದ್ಸತಿ ತೇವಾತಿಯ ಮನೋಫ್ ಮ್ಯಾಚ್ ಆಗ್ತಾರೆ ಒಂದ್ಸತಿ ರಾಶಿ ಖಾನ್ ಮ್ಯಾನ್ ಆಫ್ ಮ್ಯಾಚ್ ಆಗ್ತಾರೆ ಒಂದ್ಸತಿ ಹಾರ್ದಿಕ್ ಪಾಂಡೆ ಮ್ಯಾನ್ ಆಫ್ ಮ್ಯಾಚ್ ಆಗ್ತಾರೆ ಒಂದ್ಸತಿ ಶುಭನ್ ಗಿಲ್ ಮತ್ತ ಮ್ಯಾಚ್ ಆಗ್ತಾರೆ ಸೊ ಎಲ್ಲಾ ಅಷ್ಟ್ ಚೆನ್ನಾಗಿ ಆಡ್ತಾ ಇದಾರೆ ಅವರು ಅಂದ್ರೆ ಒಬ್ರು ಫೇಲ್ ಆದ್ರೂ ಮತ್ತೊಬ್ರು ಯಾರೋ ನಿಂತು ಬಿಟ್ಟು ನಾ ಇದೀನಿ ಅಂತ ಹೇಳ್ತಾ ಇದಾರೆ ಅಲ್ಲಿ ಚಿಪ್ಲೆ ಇವ್ರಿಬ್ರು ಪಂದ್ಯನೇ ಒಂದ್ ಸ್ವಲ್ಪ ಥ್ರಿಲ್ಲರ್ ಆಗಿದ್ದು ಲಾಸ್ಟ್ ಓವರ್ ನೈನ್ಟೀನ್ ರನ್ಸ್ ಬೇಕಾದಾಗ ಒಡಿಯನ್ ಸ್ಮಿತ್ ಗೆ ಎರಡು ಬಾಲ್ ಸಿಕ್ಸ್ ಹೊಡೆದ್ಬಿಟ್ಟು ತೇವಾತಿಯಾ ಮ್ಯಾಚ್ ನ ಗೆಲ್ಸಿದ್ದು ಅದಕ್ಕೆ ಪಂಜಾಬ್ ಕಿಂಗ್ಸ್ ಒಡೆಯನ್ ಸ್ಮಿತ್ ಬೇಡ ಬೇಡ ಅಂತ ಹೇಳಿ ಓಕೆ ಭರತ್ ಒಡೆಯಲಿ ಇವಾಗ ನೀನೆ ಅನಿಲ್ ಕುಂಬ್ಳೆ ಸೊ ಈ ಪಂದ್ಯಾಗೆ ನೀನು ಏನಾದ್ರು ಚೇಂಜ್ ಮಾಡ್ತೀಯ ಹರ್ಪ್ರೀತ್ ಬಾರ್ ಏನಾರು ವಾಪಸ್ ತೊಗಂಬರಕ್ ನೋಡ್ತೀಯ ಬಟ್ ಯಾರ ಬದ್ಲು ಬರ್ತಾರೆ ಅನ್ನೋದು ಒಂದು ಯೋಚನೆ ಮಾಡ್ತಾ ಇದ್ದೆ ನಾನು ಬ್ಯಾಟಿಂಗ್ ಆರ್ಡರ್ ಸಖತ್ತಾಗಿ ಆಗಿ ಕಾಣಿಸ್ತಾ ಇದೆ ಹ್ಮ್ ಹರ್ಪ್ರೀತ್ ಬ್ರಾರ್ ಇಂದಾನು ಆತರ ಒಂದು ಕಾನ್ಫಿಡೆನ್ಸ್ ಕೊಡೋ ತರ ಬೌಲಿಂಗ್ ಏನು ಮಾಡಿರ್ಲಿಲ್ಲ ಅವರು ಅದಕ್ಕೆ ಆಚೆ ಹೋದ್ರು ಟೀಮ್ ಇಂದ ಲಾಸ್ಟ್ ಇಯರ್ ಚೆನ್ನಾಗಿ ಮಾಡಿದ್ರು ಹೆಲ್ಪ್ ಸಿಗ್ತಾ ಇತ್ತು ದುಬೈ ವಿಕೆಟ್ಸ್ ಅಲ್ಲಿ ಬಟ್ ಇಲ್ಲಿ ಹೊಡ್ತಾ ತಿಂದಿದ್ದಾರೆ ಬಹುಶಃ ಚೇಂಜ್ ಮಾಡಲ್ಲ ಜನ ಸೇಮ್ ಲೆವೆನ್ ಆಡ್ತಾರೆ ಬಟ್ ನಿಮಗೆ ಸೇಮ್ ರಿಸಲ್ಟ್ ಬಂದ್ರೆ ಯಾವಾಗ ಇವ್ರು ಇರೋರು ಚೆನ್ನಾಗಿ ಆಡ್ಬೇಕು ಸೇಮ್ ರಿಸಲ್ಟ್ ಬಂದ್ರೆ ಏನ್ ಮಾಡೋದು ಅಲ್ಲವಾ ನೀನು ಏನೋ ಒಂದು ಯೋಚನೆ ಮಾಡ್ಬೇಕಲ್ಲ ಹೊಸ ರಿಸಲ್ಟ್ ಬರ್ಬೇಕು ಅಂದ್ರೆ ನೀನೇ ಅನಿಲ್ ಕುಂಬಳೆ ಇವಾಗ ಪಂಜಾಬ್ ಕಿಂಗ್ಸ್ ನಿನ್ ಟೀಮು ಈಗ ನಡೀತಾ ಇದೆ ಕೆಆರ್ ತಂದಿದ್ದು ನೀನ್ ಕೆ ಕೆ ಆರ್ ಕೆಆರ್ ತಂದಿದ್ದು ಹೊಸ ನ ಅದೇ ತರ ಯಾರು ಹೊಸ ಪ್ಲೇಯರ್ ಇದ್ರೆ ತಂದು ಆಡ್ಸ್ಬಿಡ್ಬೇಕು ಅವಾಗ ಯೋಚನೆ ಮಾಡ್ತಾರೆ ಈ ಬ್ಯಾಟ್ಸ್ಮನ್ ಗಳು ಇದು ಯಾರಪ್ಪ ಹೊಸ ಬೌಲರ್ ಬಂದ ಅಂತ ಹಂಗೆ ಆಗಿದ್ದೆವು ಅನುಕೂಲ ಪವರ್ ಅವ್ರ ಪ್ಲೇ ಹಾಕ್ಸ್ಬಿಟ್ರು ಬಟ್ಲರ್ ನೋಡ ಇರಲ್ಲ ಅವ್ರನ್ನ ಈಗಿರುತ್ತೆ ಟಾಪಿಕ್ ಚೇಂಜ್ ಮಾಡ್ಬೇಡ ಈಗ ನೀನ್ ಅಲ್ಲಿ ಕುಂಬಳ ಇವಾಗ ಟೀಮ್ ಮೀಟಿಂಗ್ ನಡೀತಾ ಇದೆ ನಿನ್ನ ಒಂದು ಆ ಇಂಪ್ಯಾಕ್ಟ್ ಫುಲ್ ಸಂದೇಶ ಏನಿರುತ್ತೆ ಟೀಮ್ಗೆ ಫುಲ್ ಸಂದೇಶ ಅಂತಂದ್ರೆ ಫಸ್ಟ್ಲಿ ಗೇಮ್ ನ ಎಂಜಾಯ್ ಮಾಡೋಣ ಅಂತ ಆಮೇಲೆ ಆ ಇಂಟೆನ್ಸಿಟಿ ಮೇಂಟೈನ್ ಮಾಡೋಣ ಅಂತ ಫುಲ್ ನಲ್ವತ್ ಓವರ್ ಆ ಇಂಟೆನ್ಸಿಟಿ ಮೇಂಟೈನ್ ಮಾಡೋಣ ಅಂತ ಆಮೇಲೆ ಸೆಲ್ಫ್ ಬಿಲೀಫ್ ಮೂರು ಈ ಮೂರು ಅಂತಂದ್ರೆ ಮ್ಯಾಚ್ ಗೆಲ್ಲೋ ಸಾಧ್ಯತೆ ಜಾಸ್ತಿ ಆಗುತ್ತೆ ಓಕೆ ಒಂದ್ ನಿಮಿಷ ಗೋಣಿ ಅವ್ರೆ ಬರ್ತೀನಿ ಚಿಪ್ಲಿಗೆ ಇನ್ನೊಂದು ಗೂಗ್ಲಿ ಹಾಕ್ಬೇಕು ಇವಾಗ ಜಾನಿ ಬರ್ಸ್ಟೋ ಅವ್ರು ಆಡ್ತಾ ಇರೋ ಸ್ಥಾನದಲ್ಲಿ ಬೆಸ್ಟ್ ತಗೊಂಬಂದಿಲ್ಲ ಮಾಯಾಂಕ್ ಅಗರ್ವಾಲ್ ಓಪನಿಂಗ್ ಆಡಿ ಅವರು ಬೆಸ್ಟ್ ತಗೊಂಡ್ಬಂದಿಲ್ಲ ನಾವು ನೋಡಿದಿವಿ ಜಾನಿ ಬರ್ಸ್ಟೋ ಎಷ್ಟು ಮಾರಕ ಆಗ್ತಾರೆ ಆಸ್ ಎ ಓಪನರ್ ಶಿಖರ್ ಜವನ್ ಜೊತೆ ಈ ಪಂದ್ಯದಲ್ಲಿ ನೀನ್ ಜಾನಿ ಬರ್ಸ್ಟೋನ ಬಿಡ್ತೀಯಾ ಅಲ್ಲ ನಾವ್ ತರ ನಾವು ಹೂ ಅಂದ್ರೂ ಅಲ್ಲಿ ಮಯಾಂಕ್ ಅಗರ್ವಾಲ್ ಒಪ್ಪಲ್ವಲ್ಲ ಇದು ಮಯಾಂಕ್ ಅಗರ್ವಾಲ್ ಅಲ್ಲ ಇದು ಪಂಜಾಬ್ ಕಿಂಗ್ಸ್ ಟೀಮ್ ಇಂಟ್ರೆಸ್ಟ್ ಐ ಆಮ್ ನಾಟ್ ಇಂಟ್ರೆಸ್ಟೆಡ್ ಅಬೌಟ್ ಮಾಯಾಂಕ್ ಅಂದ್ರೆ ಅವ್ನು ಕನ್ನಡದವನು ಅವನಿಗೆ ಪ್ರಾಮುಖ್ಯತೆ ಕೊಡ್ತಾ ಇಲ್ಲ ಅಂತಲ್ಲ ನಾನು ನಂಬರ್ ತ್ರೀ ಲೂ ಮಯಾಂಕ್ ಅಗರ್ವಾಲ್ ಸೂಪರ್ ಆಗಿ ಆಡಿರೋದ್ ನೋಡಿದೀವಿ ಪ್ಲಸ್ ಸ್ಪಿನ್ನರ್ಸ್ ವಿರುದ್ಧ ಒನ್ ಆಫ್ ದಿ ಬೆಸ್ಟ್ ಬ್ಯಾಟ್ಸ್ಮನ್ ಮಯಾಂಕ್ ಅಗರ್ವಾಲ್ ಅದನ್ನು ತಲೆ ಇಟ್ಕೊಂಡು ಈ ಚೇಂಜ್ ನಿಂಗೆ ಇರೋದು ನಾನು ಅದ್ ಆಕ್ಚುಲಿ ಮಾಡಬೇಕು ಅವರು ರನ್ಸ್ ಬರ್ತಾ ಇಲ್ಲ ಅಂತಂದ್ರೆ ಒಂದ್ ಸ್ವಲ್ಪ ಚೇಂಜ್ ಮಾಡಿದ್ರೆ ಒಳ್ಳೇದೇನೆ ಬಟ್ ನನಗನ್ಸಂಗೆ ಅದನ್ನು ಮಾಡಲ್ಲ ಮಾಡ್ಬೇಕು ಅಂತ ನಾನ್ ಹೇಳ್ತಾ ಇದೀನಿ ಅವಾಗ್ಲೆ ನಿನ್ಗೆ ನಿನ್ ಟೀಮ್ ಫಾರ್ಚೂನ್ ಚೇಂಜ್ ಆಗ್ರೆ ಅನಿಲ್ ಕುಂಬ್ಳೆ ಅವರು ಕಾಲ್ ಇಟ್ ಹೇಳ್ಬೇಕಿಲ್ಲ ನೀನ್ ಹಿಂಗೆ ಹೋಗ್ತಾ ಅಂತ ಅಲ್ಲ ನೀನ್ ಹಸಿ ಯಾರ್ಗಪ್ಪ ಈಗ ಅನುಕೂಲ ಯಾರ್ಗೆ ಟೀಮ್ ಇಂಟ್ರೆಸ್ಟ್ ಫಸ್ಟ್ ಇಂಡಿವಿಜುವಲ್ಸ್ ಎಲ್ಲ ಪಕ್ ಪಕ್ಕ ಬರ್ತಾರೆ ಹೌದು ಇಟ್ಸ್ ಅ ಟೀಮ್ ಆಫ್ ಇಂಡಿವಿಜುವಲ್ ಬಟ್ ಇದು ಅಲ್ಟಿಮೇಟ್ಲಿ ಟೀಮ್ ಗೆಲ್ಬೇಕು ಅಂತ ಹೇಳಿದ್ರೆ ಪ್ರತಿ ಒಬ್ಬನು ತನ್ನ ಪಾತ್ರ ಕರೆಕ್ಟ್ ಆಗಿ ಮಾಡ್ಬೇಕು ಮಾಡ್ಲಿಲ್ಲ ಅಂದ್ರೆ ಒಂದ್ ಸ್ವಲ್ಪ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡ್ಲೇಬೇಕು ನೀವ್ ಹೇಳಿದ್ರು ಅದ್ರಲ್ಲಿ ಗಾಗಿ ಎರಡ್ ರೀತಿ ಓಪನ್ ಮಾಡ್ತಾ ಇದ್ರು ಜಾನಿ ಬೇಸ್ಟ್ ಅಷ್ಟು ಮಾರಕ ಆಗ್ತಾ ಇದ್ರು ಪಾವಪ್ ನಲ್ಲಿ ಅಷ್ಟೊಂದೆಲ್ಲ ರನ್ ಗಳನ್ನ ಗಳಿಸ್ಕೊಳ್ತಾ ಇದ್ರು ಬಟ್ ಇನ್ನೊಂದು ನೀವು ನೋಡ್ತಾ ಇದ್ರೆ ಇಲ್ಲೆಲ್ಲಾ ಇಂಟೆಂಟ್ ಬಗ್ಗೆ ಮಾತಾಡ್ತಿದ್ರಲ್ಲ ಏನು ಕೇರ್ಫುಲ್ ಅಗ್ರೇಷನ್ ಏನೋ ಸ್ಮಾರ್ಟ್ ಅಗ್ರೇಷನ್ ಅಂತ ಏನೋ ಒಂದು ಪದನೆಲ್ಲ ಬಳಸ್ತಾ ಇದ್ದಾರೆ ಬಟ್ ಆ ಸ್ಮಾರ್ಟ್ನೆಸ್ ಕಾಣಿಸ್ತಾ ಇಲ್ಲ ಈಗ ಭಾನುಕ ರಾಜಪಕ್ಷ ಬಂದ್ಬಿಟ್ಟು ಅವರು ತತ್ಕದೆ ಅವರು ಬಿಕಿಟ್ಸ್ ಹೊಡಿತಾ ಇರ್ತಾರೆ ಅದಾದ್ಮೇಲೆ ಜಾನಿ ಅದೇ ಕೆಲಸ ಮಾಡ್ಬೇಕು ಬರೀ ಸೆಟಲ್ಡ್ ಆಗಿ ಆಡೋರು ಅಂದ್ರೆ ಒಬ್ರೇ ಶಿಖರ್ ಧವನ್ ಅವ್ರೊಬ್ರೆ ಆಂಕರ್ ಪಾತ್ರ ಮಾಡ್ಬೇಕು ಅವ್ರು ಹೋದ್ರೆ ಮುಗಿತು ಯಾರು ಇಲ್ಲ ಎಲ್ಲ ಬಂದ್ ಬೀಸದ ಔಟ್ ಆಗೋದು ಅಷ್ಟೇ ಸೊ ಅದು ಕೂಡ ಇರುತ್ತೆ ಇದು ತಲೆನೋವು ನಿವಾರಣೆ ಮಾಡಕ್ಕೋಸ್ಕರ ಮತ್ತೊಬ್ಬ ಆಂಕರ್ ಮಧ್ಯದಲ್ಲಿ ಬಂದ್ರೆ ಚೆನ್ನಾಗಿರುತ್ತಲ್ವಾ ಇಲ್ಲ ಇದು ಪಾತ್ರ ಹಂಗೆ ಕೊಟ್ಟಿರೋದು ಶಿಖರ್ ಧವನ್ ನೀವು ಒಂದ್ ಎಂಡ್ ಭದ್ರವಾಗಿ ಇಟ್ಕೊಳ್ಳಿ ನೀವು ಕೂಡ ಸ್ಟ್ರೈಕ್ ಬ್ಯಾಟಿಂಗ್ ಆಡ್ತಾ ಇದ್ರೆ ಈ ವರ್ಷ ಎಸ್ಪೆಷಲಿ ನಿಮ್ ಸುತ್ತ ಯಾರು ಬರ್ತಾರಲ್ಲ ಅವರೆಲ್ಲ ಗೊತ್ತನೆ ಇರ್ತಾರೆ ಅಂತ ನಾವೊಂದ್ ಎರಡ್ ಮೂರ್ ಪಂದ್ಯ ಪ್ರಾಬ್ಲಮ್ ಆಗಿದ್ ನೋಡಿದ್ದು ಅಂದ್ರೆ ಸ್ಲಾಗ್ ಅಲ್ಲಿ ಅವರು ಓವರ್ಸೇ ಕಂಪ್ಲೀಟ್ ಮಾಡಿರ್ಲಿಲ್ಲ ವಿಕೆಟ್ ಗಳೆಲ್ಲ ಕಳ್ಕೊಂಡ್ಬಿಟ್ಟಿದ್ರು ಮೇ ಬಿ ಅಲ್ಲೊಂದ್ ಚೂರು ಯೋಚನೆ ಮಾಡ್ಬೇಕು ಜಿತೇಶ್ ಶರ್ಮಾ ಇನಿಷಿಯಲಿ ಆ ತರ ಪರ್ಫಾರ್ಮ್ ಮಾಡ್ತಾ ಇದ್ರು ಚಿಪ್ಲಿ ಲಾಸ್ಟ್ ಟು ಗೇಮ್ಸ್ ಅಲ್ಲಿ ಅವರಿಂದ ಪರ್ಫಾರ್ಮೆನ್ಸ್ ಬಂದಿಲ್ಲ ರಿಷಿ ಧವನ್ ನ ತಗೊಂಡ್ಬಂದ್ ಆಸ್ ಆನ್ ಆಲ್ರೌಂಡರ್ ರೌಂಡ್ ಬೌಲಿಂಗ್ ಅಲ್ಲಿ ಒಂದ್ ಮ್ಯಾಚ್ ಚೆನ್ನಾಗ್ ಮಾಡಿದ್ರು ಬ್ಯಾಟಿಂಗ್ ಅಲ್ಲಿ ಇನ್ನ ರಿಷಿ ಧವನ್ ಅವರು ಇಂಪ್ಯಾಕ್ಟ್ ಮಾಡ್ಬೇಕಾಗಿತ್ತು ಸೊ ಅದಕ್ಕೆ ಕೇಳಿದ್ದು ಪ್ಲೇಯಿಂಗ್ ಲೆವೆನ್ ಅಲ್ಲಿ ಏನಾದ್ರು ಬದಲಾವಣೆ ನೋಡ್ತೀನಿ ಏಯ್ಯ ಬರೋದು ಚಿಪ್ಲಿ ಅಂತ ಚೆನ್ನಾಗಿ ಸ್ಟ್ರೈಕ್ ಮಾಡಿದ್ದಾರೆ ಅಲ್ಲಿ ಲಾಸ್ಟ್ ಅಲ್ಲಿ ಅವಕಾಶ ಸಿಕ್ತು ಒಂದ್ ಬೌಂಡ್ರಿ ಹೊಡೆದ್ರು ಒಂದೆರಡು ಒಂದು ಪುಲ್ ಶಾಟ್ ಐ ತಿಂಕ್ ಸಿಕ್ಸ್ ಹೋಯ್ತು ಏನೋ ಆ ಒಂದು ಪಂದ್ಯದಲ್ಲಿ ಸೊ ಅವ್ರಿಗೂ ಆ ಎಬಿಲಿಟಿ ಇದೆ ಅಂತ ತೋರಿಸಿದ್ದಾರೆ ಇದಕ್ಕಿಂತ ಬ್ಯಾಟಿಂಗ್ ಇನ್ನು ಇನ್ನು ಸಿಗಲ್ಲ ಜನ ಇವರು ಸೀನಿಯರ್ ಪ್ಲೇಯರ್ಸ್ ಏನಾಗ್ತಾ ಇದೆ ಇವ್ರಿಗೆ ತ್ರೀ ಬೇರ್ಸ್ಟೋ ಫೋರ್ ಲಿವಿಂಗ್ ಸ್ಟೋನು ತ್ರೀ ಭಾನುಕ ಫೋರ್ ಸ್ಟೋ ಫೈವ್ ಅಲ್ಲೇ ಮುಗಿಸ್ಬಿಡ್ತಾ ಇದಾರೆ ಇವರಲ್ಲಿ ಆ ಮೂರಲ್ಲಿ ಇಬ್ರು ಕೊನೆ ತನಕ ಆಡ್ಬೇಕು ಇಲ್ಲ ಅಂದ್ರೆ ಮ್ಯಾಚ್ ಗೆಲ್ಲಲ್ಲ ಈಗ ಒನ್ ಫಿಫ್ಟಿ ಒನ್ ಸಿಕ್ಸ್ಟಿ ಮ್ಯಾಟ್ರ್ ಆಗಲ್ಲ ಅದನ್ನ ಜಿತೇಶ್ ಶರ್ಮಾನು ಸ್ಟ್ರೈಕ್ ರೊಟೇಟ್ ಮಾಡ್ತಾ ರನ್ ಅವರು ಹೊಡಿತಾರೆ ಯಾವಾಗ ಸ್ವಲ್ಪ ಟೋಟಲ್ ಜಾಸ್ತಿ ಆಯ್ತು ಚೇಸ್ ಮಾಡೋ ಟೈಮಲ್ಲಿ ಅಂತ ಅನ್ಕೊಳ್ಳೋಣ ನೂರ ಹೋಯ್ತು ಅಂತಂದ್ರೆ ಜಿತೇಶ್ ಶರ್ಮಾಗೆ ರಿಷಿ ಅವನ್ ಕೈಲಿ ಆಗತ್ತಾ ಆಗಲ್ಲ ಹ್ಮ್ ಅವಾಗ ಇವ್ರಿಬ್ರು ಆಡ್ಲೇಬೇಕು ಬೇರ್ ಸ್ಟೋ ಮತ್ತೆ ಲಿವಿಂಗ್ ಸ್ಟೋನ್ ಫುಲ್ ಮುಗಿಸ್ಲೇಬೇಕು ಅಥವಾ ಹೆಂಗ್ ಆಡ್ಬೇಕು ಅಂತಂದ್ರೆ ರನ್ ಬಾಲ್ ತಂದಿಟ್ಬಿಟ್ ಔಟ್ ಆಗ್ಬಿಡ್ಬೋದು ಅವರು ಔಟ್ ಆದ್ರೂ ನಡಿಯುತ್ತೆ ಅವಾಗ ಇವ್ರು ಮ್ಯಾನೇಜ್ ಮಾಡ್ಕೋತಾರೆ ಬಟ್ ರನ್ ರೇಟ್ ಯಾವಾಗ ಹನ್ನೆರಡಕ್ಕೆಲ್ಲ ಹೋಯ್ತು ಅಂತಂದ್ರೆ ಇವ್ರ ಕೈಲಾಕ ಬಟ್ ಅನ್ಸಂಗ್ ಅನ್ಸಂಗ್ ಹೀರೋ ಇದುವರೆಗೂ ಈ ಟೀಮ್ ಗೆ ಅದು ಕಣಿ ಮುಲಾಜ್ ಇಲ್ದೆ ಚಿಪ್ಲಿ ಅವ್ರೆ ಹರ್ಷದೀಪ್ ಸಿಂಗ್ ಟಾಪ್ ಕ್ವಾಲಿಟಿ ಇಡೀ ಐ ಪಿ ಎಲ್ ಅಲ್ಲಿ ಇಬ್ರೇ ಅನ್ಸುತ್ತೆ ಎಕ್ಸಿಕ್ಯೂಟ್ ಮಾಡ್ತಾ ಇರೋದು ಆ ತರ ಯಾರ್ಕರ್ಸ್ ನ ನಾವು ಒಂದ್ ಹರ್ಷದೀಪು ಇನ್ನೊಂದು ನಟರಾಜನ್ ಯಾವ್ ತರ ಅಂದ್ರೆ ಸ್ಕಿಲ್ ಎಷ್ಟು ಚೆನ್ನಾಗಿದೆ ಇವ್ರದ್ದು ರೌಂಡ್ ದ ಸ್ಟಮ್ಸ್ ಬಂದ್ರು ಎಲ್ ಬೇಕೋ ಅಲ್ಲಿ ಯಾರ್ಕರ್ ಆಗ್ತಾರೆ ಓರ್ ದ ಸ್ಟಮ್ಸ್ ಇಂದನು ಎಲ್ ಬೇಕೋ ಅಲ್ಲಿ ಯಾರ್ಕರ್ ಅಂದ್ರೆ ವೈಡ್ ಓ ಕ್ರೀಸ್ ಯಾರ್ಕರ್ ಕಾರ್ ಆಗ್ತಾರೆ ರೌಂಡ್ ದ ಸ್ಟಮ್ಸ್ ಬಂದು ಅಲ್ಲೇ ಪಿಚ್ ಮಾಡ್ತಾರೆ ಬೇಕಾರೆ ಆ ತರ ಕಂಟ್ರೋಲ್ ಇದೆ ಅವ್ರಿಗೆ ಆಮೇಲೆ ಡಿಪೆಂಡಿಂಗ್ ಆನ್ ಬ್ಯಾಟ್ಸ್ಮನ್ ಸ್ಟ್ರೆಂತ್ ಈಗ ಲೆಫ್ಟ್ ಅಲ್ಲಿ ಅವ್ರಿಗೂ ಚೆನ್ನಾಗಿ ಮಾಡೋಣ ಪಂದ್ಯಕ್ಕಿಂತ ಜಾಸ್ತಿ ಮಾತಾಡಿದೀವಿ ಅನ್ಸುತ್ತೆ ಸೊ ಪಂದ್ಯ ಆಗ್ಲಿ ಅಂತ ಹೇಳ್ತಾ ಒಳ್ಳೆ ಮ್ಯಾಚ್ ಆಗ್ಲಿ ಚಿಪ್ಲಿ ಅದೇ ಹೇಳೋದು ಪಂಜಾಬ್ ಗೆದ್ರೆ ಮತ್ತೊಮ್ಮೆ ಟೂರ್ನಮೆಂಟ್ ಗೆ ಮೆರಗಿರುತ್ತೆ ಯಾಕಂದ್ರೆ ಜಿ ಟಿ ಗೆದ್ಕೊಂಡೇ ಹೋಗ್ತಾ ಇದ್ರೆ ನೀವು ಒಂದ್ ಸ್ವಲ್ಪ ಚೋಕ್ ಕೊಡ್ಬೇಕು ಜಿ ಟಿಗೂ ಯಾರೋ ಒಬ್ರು ಅದನ್ನ ಪಂಜಾಬ್ ಕೆಲಸ ಮಾಡ್ತಾರೆ ಅಂತ ಹಾರೈಸ್ತಾ ಈ ಒಂದು ಕಾರ್ಯಕ್ರಮನ ಇಲ್ಲೇ ಮುಕ್ತಾಯ ಮಾಡೋಣ ಗೋಣಿ ಅವ್ರಿಗೆ ಧನ್ಯವಾದಗಳು ಹೇಳೋಣ ಶಂಕರ್ ರೂಮ್ ಇಂದ ರೂಮ್ ರೂಮ್ ಇಂದ ನೋಡ್ತೀನಿ ಮ್ಯಾಚ್ ನಾ ಹಿಂಗೆ ಅವ್ರಿಗೆ ಬ್ರೇಕ್ ಇದೆ ಸೊ ಎಂಜಾಯ್ ಮಾಡಿ ಭರತ್ ಅವ್ರೆ ನೀವು ಇವತ್ತು ಥ್ಯಾಂಕ್ ಯು ಥ್ಯಾಂಕ್ ಯು ಜಾನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಜೈ ಕರ್ನಾಟಕ ಮತ್ತೆ